ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಲ್ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಸೊ ಮಾಡ್ತಿದೀವಿ ಫಸ್ಟ್ ಆರ್ಟಿಕಲ್ ಯಾವುದಿದೆ ಅಂದ್ರೆ ಇಟ್ಸ್ ಅಬೌಟ್ ಅರ್ಬನೈಸೇಷನ್ ಸೊ ಇಲ್ಲಿ ಹೇಳ್ತಿದ್ದಾರೆ ಅಂದರೆ ಅಂದ್ರೆ ಈಗ ನೋಡ್ರಿ ಭಾರತದ ಅರ್ಬನೈಸೇಷನ್ ಅಥವಾ ಭಾರತದ ನಗರೀಕರಣದ ಯೋಜನೆಗಳಲ್ಲಿ ಏನೇನು ತಪ್ಪುಗಳಿದೆಯೇ ಅಂದ್ರೆ ನಾವೇನೇನು ತಪ್ಪುಗಳನ್ನು ಮಾಡಿದ್ವಿ ಈ ನಗರೀಕರಣದ ಯೋಜನೆಗಳ ಬಗ್ಗೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದನ್ನ ಹೇಳಿದವ್ರು ಯಾರಪ್ಪ ಅಂದ್ರೆ ದಿಕೇಂದ್ರ ಸಿಂಗ್ ಪನ್ವಾರ್ ಇವ್ರೇನಪ್ಪಾ ಅಂದ್ರೆ ಶಿಮ್ಲಾದ್ ಏನಪ್ಪ ಅಂದ್ರೆ ಫಾರ್ಮರ್ ಮೇಯರ್ ಆಗಿದ್ರು ಸೊ ಅವ್ರ ಏನ್ ಮಾಡ್ತಿದ್ರಂದ್ರೆ ಯಾವ್ಯಾವ ಯೋಜನೆಗಳನ್ನು ತಗೊಂಬಂದ್ವಿ ಅದರಿಂದ ನಮ್ಗೆ ಏನ್ ಲಾಸ್ ಆಯ್ತು ಇಲ್ಲಿ ಕೇಂದ್ರ ಸರ್ಕಾರ ಈ ನಗರೀಕರಣಕ್ಕೆ ಎಷ್ಟೋ ಹಣವನ್ನ ಮೀಸಲಿಡುತ್ತೆ ಹಾಗೆ ರಾಜ್ಯ ಸರ್ಕಾರದವರು ಎಷ್ಟು ಹಣವನ್ನ ಮೀಸಲಿಡ್ತಾರೆ ಜೊತೆಗೆ ಸ್ಥಳೀಯ ಸರ್ಕಾರದಿಂದ ಎಷ್ಟು ಹಣವನ್ನು ಕೊಡ್ತಾರೆ ಅಂದ್ರೆ ನಗರೀಕರಣದ ಯೋಜನೆಗಳಿಗೆ ಸ್ಥಳೀಯ ಸರ್ಕಾರದಿಂದ ಹಣ ಎಷ್ಟು ಬರುತ್ತೆ ಜೊತೆಗೆ ನೋಡ್ರಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪಿಪಿಪಿ ಮಾಡೆಲ್ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಮತ್ತೆ ಎಷ್ಟು ಏನಪ್ಪ ಅಂದ್ರೆ ಹೊರಗಡೆಯಿಂದ ನಾವು ಸಾಲ ತಂದು ನಮ್ಮ ನಗರೀಕರಣದ ಯೋಜನೆಗಳನ್ನು ಮಾಡ್ತಿದ್ದೀವಿ ಅಂತ ಅವರು ಕಂಪ್ಲೀಟ್ ಆಗಿ ಹೇಳ್ತಿದ್ದಾರೆ ಕಳೆದ ವರ್ಷ ನವೆಂಬರ್ ಅಲ್ಲಿ ನೋಡ್ರಿ ವಿಶ್ವಸಂಸ್ಥೆಯವರು ಅಥವಾ ವಿಶ್ವ ಬ್ಯಾಂಕ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ವರದಿಯನ್ನ ರಿಲೀಸ್ ಮಾಡ್ತಾರೆ ಈ ವರದಿಯಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ ಭಾರತದ ನಗರದ ಮೂಲಸೌಕರ್ಯದ ಯೋಜನೆಯೊಳಗೆ ಅಥವಾ ನಗರದ ಸೌಕರ್ಯವನ್ನು ಕಲ್ಪಿಸುವಲ್ಲಿ ಈ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಅಥವಾ ಈಗ ಖಾಸಗಿ ಹೂಡಿಕೆ ಎಷ್ಟು ಪಾತ್ರವನ್ನು ವಹಿಸುತ್ತೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ ಅಂದರೆ ಈಗ ನೋಡ್ರಿ ನಮ್ಮ ನಗರೀಕರಣದಲ್ಲಿ ಏನಪ್ಪಾ ಅಂದ್ರೆ ನಾವು ಏನು ಹೂಡಿಕೆಯನ್ನು ಮಾಡ್ತೀವಿ ಅಥವಾ ಯೋಜನೆಗಳಿಗೆ ಏನು ಹಣ ತರ್ತವಲ್ಲ ಅದು ಸರ್ಕಾರದಿಂದ ಬರುತ್ತೆ ಅದು ಬಿಟ್ಟು ಈ ಖಾಸಗಿ ಕಂಪನಿಯವರು ಎಷ್ಟು ಹಣವನ್ನು ಕೊಡಬಹುದು ಯಾವ ತರನಾಗಿ ಫೋಕಸ್ ಅನ್ನ ಮಾಡಬಹುದು ಅಂತ ಅವರು ಹೇಳ್ತಾರೆ ನೋಡ್ರಿ ನಮ್ಮ ಮೂಲಸೌಕರ್ಯದ ಸಮಸ್ಯೆಗಳನ್ನು ಬದಿಗಿಡಕ್ಕೆ ಅಥವಾ ಮೂಲ ಸರ್ಕಾರದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ ನಿವಾರಿಸೋದಕ್ಕೆ ನಮಗೇನಪ್ಪಾ ಅಂದ್ರೆ ಖಾಸಗಿ ಇನ್ವೆಸ್ಟ್ಮೆಂಟ್ ಅಥವಾ ಖಾಸಗಿ ಹೂಡಿಕೆ ತುಂಬಾ ಮಹತ್ವವಾಗುತ್ತೆ ಅಂತ ಸೊ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಖಾಸಗಿ ಹೂಡಿಕೆ ಅಥವಾ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನು ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಏನಪ್ಪಾ ಅಂದ್ರೆ ಯೋಜನೆಯನ್ನ ಜಾರಿಗೆ ಮಾಡಿದ್ರು ಅಥವಾ ಹತ್ತೊಂಬತ್ನೂರ ತೊಂಬತ್ತರಿಂದ ಏನಪ್ಪಾ ಅಂದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗೆ ನಾವು ಅಟ್ರಾಕ್ಟ್ ಅನ್ನ ಮಾಡ್ತಿದ್ವಿ ಯಾವಾಗ ನಾವೇನಪ್ಪ ಅಂದ್ರೆ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಲ್ಪಿಜಿ ಲಿಬ್ರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಮಾಡ್ತೀವಲ್ಲ ಅವಾಗಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಈ ಖಾಸಗಿ ಹೂಡಿಕೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಮಿಷನ್ಸ್ ಇರಬಹುದು ಅಥವಾ ಅಟಲ್ ಯೋಜನೆಗಳಿರ್ಬೋದು ಅಮೃತ್ ಯೋಜನೆಗಳಿರ್ಬೋದು ಈ ತರದ ಯೋಜನೆಗಳ ಮೂಲಕ ನಾವೇನಪ್ಪ ಅಂದ್ರೆ ನಮ್ಮ ನಗರದ ಏನು ಮೂಲ ಸೌಕರ್ಯಗಳನ್ನು ಕೊಡಬೇಕಲ್ಲ ಆ ಮೂಲ ಸೌಕರ್ಯಗಳನ್ನು ಕೊಡ್ತಾ ಇದೀವಿ ಅದು ಭಾರತದ ಯೋಜನೆಗಳ ಮೂಲಕ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ನಗರದ ಮೂಲಸೌಕರ್ಯದ ಯೋಜನೆಗಳಲ್ಲಿ ಖಾಸಗಿ ಹೂಡಿಕೆ ಏನಾದರೂ ಜಾಸ್ತಿ ಆಗಿದೆ ಅಪ್ಪ ನಾವು ನಗರದ ಮೂಲಸೌಕರ್ಯವನ್ನು ಕೊಡೋದ್ರಲ್ಲಿ ಏನಪ್ಪ ಅಂದರೆ ಖಾಸಗಿ ಹೂಡಿಕೆ ಅಟ್ರಾಕ್ಟ್ ಮಾಡಿದೀವಿ ಅಂದ್ರೆ ಸೊ ನಾವು ಈ ಸುಧಾರಣೆಗಳ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಮೂರು ವರ್ಷ ಕಳೆದರೂ ಸಹ ಏನಪ್ಪ ಅಂದರೆ ನಮ್ಮ ನಗರದ ಮೂಲಸೌಕರ್ಯ ಕಲ್ಪಿಸುವಲ್ಲಿ ನಾವೇನಪ್ಪ ಅಂದ್ರೆ ಹಣವನ್ನೇನು ಹೂಡಿಕೆ ಮಾಡ್ತೀವಲ್ಲ ಈ ಹಣ ಎಲ್ಲಿಂದ ಬರುತ್ತಪ್ಪ ಅಂದರೆ ಸರ್ಕಾರದಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಕೇಂದ್ರ ಸರ್ಕಾರದಿಂದ ಎಷ್ಟು ಬರುತ್ತೆ ಅಥವಾ ರಾಜ್ಯ ಸರ್ಕಾರದಿಂದ ಎಷ್ಟು ಬರುತ್ತೆ ಮತ್ತೆ ಸ್ಥಳೀಯ ಅಥವಾ ಸಿಟಿ ಸರ್ಕಾರದಿಂದ ಎಷ್ಟು ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಕೇಂದ್ರ ಸರ್ಕಾರದಿಂದ ನಮಗೆ ಏನಪ್ಪ ಅಂದ್ರೆ ಒಂದು ಯೋಜನೆಗೆ ನಲವತ್ತೆಂಟು ಪರ್ಸೆಂಟ್ ಹಣವನ್ನು ಕೊಟ್ಟರೆ ರಾಜ್ಯ ಸರ್ಕಾರದವರು ಇಪ್ಪತ್ನಾಲ್ಕು ಪರ್ಸೆಂಟ್ ಹಣವನ್ನು ಕೊಡ್ತಾರೆ ಸ್ಥಳೀಯ ಸರ್ಕಾರ ಅಥವಾ ಈಗ ನೋಡ್ರಿ ಸಿಟಿ ಗವರ್ಮೆಂಟ್ ಏನಿರುತ್ತೆ ಮುನ್ಸಿಪಾಲಿಟೀಸ್ ಏನಿರುತ್ತೆ ಅದರಿಂದ ಹದಿನೈದು ಪರ್ಸೆಂಟ್ ಹಣ ಬಂದರೆ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಂದ ನಮಗೆ ಏನಪ್ಪ ಅಂದ್ರೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಹಣ ಬರುತ್ತೆ ಅದಾದ್ಮೇಲೆ ಕಮರ್ಷಿಯಲ್ ಡೆಪ್ ಅಂದ್ರೆ ನಾವೇನಪ್ಪ ಅಂದ್ರೆ ಯಾವುದಾದ್ರೂ ಬಾಂಡ್ ಅನ್ನ ಮಾಡಿ ಅಥವಾ ಏನೋ ಸಾಲವನ್ನ ಮಾಡಿ ಬರುವಂತ ಹಣ ಎಷ್ಟಿರುತ್ತೆ ಅಂದ್ರೆ ಎರಡು ಪರ್ಸೆಂಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಈ ತರನಾಗ ಏನಪ್ಪಾ ಅಂದ್ರೆ ನಮ್ಮ ನಗರದ ಮೂಲಸೌಕರ್ಯ ಯೋಜನೆಗಳಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಹಣವನ್ನ ತೆಗೆದುಕೊಳ್ತೀವಿ ಇಲ್ಲಿ ಹೆಚ್ಚಿನ ಹೂಡಿಕೆನೂ ನೋಡ್ರಿ ನಲವತ್ತೆಂಟು ಇಪ್ಪತ್ನಾಲ್ಕು ಮತ್ತೆ ಹತ್ತೊಂಬತ್ತು ಈ ಎಲ್ಲಾ ಹೂಡಿಕೆ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಸರ್ಕಾರದಿಂದ ಬರುತ್ತೆ ಹಾಗಾಗಿ ಸರ್ಕಾರನೇ ಏನಪ್ಪ ಅಂದ್ರೆ ಈ ನಗರದ ಮೂಲಸೌಕರ್ಯವನ್ನ ಕಲ್ಪಿಸುವಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಬಹಳಷ್ಟು ವರದಿಗಳು ಏನ್ ಹೇಳ್ತಾ ಇದೆ ನೋಡ್ರಿ ಭಾರತದಲ್ಲಿ ಏನಪ್ಪಾ ಅಂದ್ರೆ ನಗರೀಕರಣ ಯೋಜನೆಗಳ ಹೆಚ್ಚಿನ ಹಣ ಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ಈ ವರದಿ ಯಾವ್ದಪ್ಪ ಅಂದ್ರೆ ಅಹುಲಿಯ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಎರಡ್ ಸಾವಿರದ ಮೂವತ್ತಿಗೆ ಭಾರತಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅಂದ್ರೆ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಲಕ್ಷ ಕೋಟಿ ಹಣ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಅದೇ ತರನಾಗಿ ನಮ್ಮ ಹಣ ಪಂಚವಾರ್ಷಿಕ ಯೋಜನೆ ಪ್ರಕಾರ ಏನಪ್ಪಾ ಅಂದ್ರೆ ಭಾರತಕ್ಕೆ ಈ ನಗರದ ಮೂಲ ಸೌಕರ್ಯವನ್ನು ಕಲ್ಪಿಸಲು ಎಷ್ಟು ಹಣ ಬೇಕಾಗುತ್ತಂದ್ರೆ ಸೊಡ್ರಿ ಮೂಲ ಸೇವೆಗಳನ್ನು ಕಲ್ಪಿಸಲು ನಮಗೆ ಏನಪ್ಪ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಬೇಕಾದ್ರೆ ಈ ಅರ್ಬನ್ ಟ್ರಾನ್ಸ್ಪೋರ್ಟ್ ಅಥವಾ ನಗರದ ಸಾರಿಗೆ ವ್ಯವಸ್ಥೆನ ಕೊಡೋದಕ್ಕೋಸ್ಕರ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಐದನೂರ ತೊಂಬತ್ತು ಕೋಟಿ ಬೇಕಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಹೌಸಿಂಗ್ ಅಂದ್ರೆ ಈಗ ಆಶ್ರಯ ಜನರಿಗೆ ಆಶ್ರಯ ಕೊಡೋದಕ್ಕೋಸ್ಕರ ನಮಗೆ ಏನಪ್ಪ ಅಂದ್ರೆ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಐದನೂರ ತೊಂಬತ್ತು ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಮೈಕ್ ಕಿನ್ಸ್ಲಿ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಎಷ್ಟು ಹಣ ಬೇಕಾಗುತ್ತೆ ಅರ್ಬನೈಸೇಷನ್ ಮಾಡಕ್ಕೆ ಅಥವಾ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ನಗರದ ಮೂಲ ಸೌಕರ್ಯವನ್ನು ನಾವು ಚೇಂಜ್ ಮಾಡಕ್ಕೆ ನಮಗೆ ಒನ್ ಪಾಯಿಂಟ್ ಟ್ರಿಲಿಯನ್ ಅಂದ್ರೆ ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ನೋಡ್ರಿ ಭಾರತಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅಂದ್ರೆ ನಗರದ ಸೌಕರ್ಯವನ್ನು ಒದಗಿಸಲು ಏಟ್ ಫೋರ್ಟಿ ಬಿಲಿಯನ್ ಡಾಲರ್ ಅಥವಾ ಎಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಇಷ್ಟು ಹೂಡಿಕೆಯನ್ನು ನಾವೇನಪ್ಪ ಅಂದ್ರೆ ನಗರದ ಮೂಲ ಸೌಕರ್ಯ ಅಥವಾ ಅರ್ಬನ್ ಅಲ್ಲಿ ಕೊಡೋದ್ರಲ್ಲಿ ನಾವು ಹೂಡಿಕೆ ಮಾಡಿದರೆ ನಮ್ದೇನ್ ಡಿಮ್ಯಾಂಡ್ ಇದೆ ಅಂದ್ರೆ ದಿನದಿಂದ ದಿನಕ್ಕೆ ಏನಪ್ಪ ಅಂದ್ರೆ ನಗರದಲ್ಲಿ ಜನಸಂಖ್ಯೆ ಜಾಸ್ತಿಯಾಗಿ ಇಲ್ಲಿ ಪ್ರತಿಯೊಂದು ಕೆಲಸಕ್ಕೆ ಏನ್ ಡಿಮ್ಯಾಂಡ್ ಇದೆಯಲ್ಲ ಆ ಒಂದು ಮೂಲ ಸೌಕರ್ಯಗಳನ್ನು ನಾವು ಕೊಡಬಹುದು ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಪ್ರತಿ ವರ್ಷ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ನಗರದ ಮೂಲ ಸೌಕರ್ಯ ಕೊಡೋದಕ್ಕೆ ನಮಗೆ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಐವತ್ತೈದು ಬಿಲಿಯನ್ ಡಾಲರ್ ರುಪೀಸ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ಗವರ್ಮೆಂಟ್ನ ಕೆಲವೊಂದಿಷ್ಟು ಫ್ಲಾಗ್ ಸ್ಲಿಪ್ಸ್ ಪ್ರೋಗ್ರಾಮ್ ಇದಾವೆ ಅಂದ್ರೆ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಗಳು ಹಾಕೊಂಡಿದ್ದಾರೆ ಯಾವ್ದೆಲ್ಲಾ ಯೋಜನೆ ಸ್ಮಾರ್ಟ್ ಸಿಟಿ ಮಿಷನ್ಸ್ ಇರಬಹುದು ಆಮೇಲೆ ಅಮೃತ್ ಅಟಲ್ ಮಿಷನ್ ಫಾರ್ ರಿಸರ್ವೇಶನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಈ ಮಿಷನ್ ಇರಬಹುದು ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಈ ಎಲ್ಲಾ ಯೋಜನೆಗಳನ್ನು ಸೇರಿಸಿದ್ರು ಕೂಡ ಏನಪ್ಪ ಅಂದ್ರೆ ಇವೆಲ್ಲ ಕೂಡಿದ್ರು ಕೂಡ ಏನಪ್ಪಾಂದ್ರೆ ಎರಡು ಲಕ್ಷ ಕೋಟಿ ರೂಪಾಯಿ ದಾಟಲ್ಲ ಬಟ್ ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಎಷ್ಟು ಹಣ ಬೇಕಾಗುತ್ತೆ ಅಂದ್ರೆ ನಗರದ ಮೂಲಸೌಕರ್ಯದಲ್ಲಿ ಹೂಡಿಕೆ ಮಾಡಕ್ಕೆ ಎಪ್ಪತ್ತು ಲಕ್ಷ ಕೋಟಿ ಬೇಕಂತ ಹೇಳ್ತಾರೆ ನಾವು ಎಲ್ಲಾ ಯೋಜನೆಗಳನ್ನ ಸೇರಿಸಿದ್ರೆ ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಮಿಷನ್ ಅಮೃತ್ ಯೋಜನೆ ಮತ್ತೆ ಆವಾಸ್ ಯೋಜನೆ ಸೇರಿಸಿದ್ರೆ ಅದು ಎರಡು ಲಕ್ಷ ಕೋಟಿನ ದಾಟಲ್ಲ ಹಾಗಾದ್ರೆ ಇದೇನು ಡಿಮ್ಯಾಂಡ್ ಇದೆಯಲ್ಲ ಇದನ್ನ ಯಾವ ತರನಾಗಿ ನೀವು ಮ್ಯಾಚ್ ಮಾಡ್ತೀರಂತ ಅವರು ಕ್ವಶನ್ ಮಾಡ್ತಿದ್ದಾರೆ ಅಂದ್ರೆ ಎಪ್ಪತ್ತು ಲಕ್ಷ ಕೋಟಿಯಲ್ಲಿ ಕೇವಲ ಎರಡು ಲಕ್ಷ ಕೋಟಿಯಲ್ಲಿ ಈ ಡಿಮ್ಯಾಂಡ್ ಅನ್ನ ಯಾವ ತರನಾಗಿ ಮ್ಯಾಚ್ ಮಾಡ್ತೀರಾ ಅಂತ ಕ್ವಶನ್ ಅನ್ನ ಮಾಡ್ತಿದ್ದಾರೆ ಈ ಒಂದು ವರದಿಯಲ್ಲಿ ನೋಡ್ರಿ ವಿಶ್ವಸಂಸ್ಥೆ ಏನು ವರದಿ ಪ್ರಕಟ ಮಾಡಿದೆಯಲ್ಲ ಈ ವರದಿಯಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸೊಲ್ಯೂಷನ್ಸ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ನಾವೇನೆಲ್ಲಾ ಮಾಡಬಹುದು ಈ ಮೂಲ ಸೌಕರ್ಯಗಳನ್ನು ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಹಣವನ್ನು ಯಾವ ತರನಾಗಿ ಜೋಡಿಸಬಹುದು ಅನ್ನೋದಕ್ಕೆ ಏನಪ್ಪ ಅಂದ್ರೆ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಆ ಸೊಲ್ಯೂಷನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಪರಿಹಾರಗಳಲ್ಲಿ ಏನಪ್ಪ ಅಂದ್ರೆ ಫಸ್ಟ್ ಏನ್ ಹೇಳ್ತಿದ್ರಂದ್ರೆ ಫಿಸಿಕಲ್ ಬೇಸಸ್ ಅನ್ನ ಜಾಸ್ತಿ ಮಾಡಿದೆ ಎಸ್ಪೆಷಲಿ ನೋಡ್ರಿ ಭಾರತದ ಶಹರ ಪಟ್ಟಣಗಳ ಏನಿದೆಯಲ್ಲ ಅಲ್ಲಿ ಅಂದ್ರೆ ಕ್ರೆಡಿಟ್ ವರ್ತಿನೆಸ್ ಅಂದ್ರೆ ಅಲ್ಲಿ ಹೆಚ್ಚಿನ ಟ್ಯಾಕ್ಸ್ ಅನ್ನ ವಿಧಿಸಿ ಅಲ್ಲಿ ಏನ್ ಮಾಡೋದಂದ್ರೆ ನಾವು ಫಿಸಿಕಲ್ ಬೇಸ್ ಅನ್ನ ಜಾಸ್ತಿ ಮಾಡ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಸಿಟೀಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಬಯೋ ರೆವೆನ್ಯೂ ಬೇಸ್ ಅನ್ನ ಮಾಡಬೇಕು ಅದರಿಂದ ಏನಪ್ಪ ಅಂದ್ರೆ ಅವ್ರೇನ್ ಸೇವೆಗಳನ್ನ ಕೊಡ್ತಾರೆ ಅಂದ್ರೆ ಈ ಒಂದು ರೆವೆನ್ಯೂ ಸಿಸ್ಟಮ್ ಇಂದ ಅಥವಾ ಈ ಒಂದು ರೆವೆನ್ಯೂ ಸಿಸ್ಟಮ್ ಇಂದ ಕಂದಾಯದಿಂದ ಏನಪ್ಪಾ ಅಂದ್ರೆ ಆ ಶಹರದಲ್ಲಿ ಏನೇನು ಸೇವೆಗಳನ್ನ ಒದಗಿಸ್ತಾರಲ್ಲ ಆ ಸೇವೆಗಳ ಕಾಸ್ಟ್ ಏನಿದೆ ಅದಕ್ಕೆ ತಗಲುವಂತ ವೆಚ್ಚ ಏನಿದೆ ಅಲ್ಲ ಅದರಿಂದನೇ ರಿಕವರಿ ಮಾಡ್ಕೋಬೇಕಂತ ಹೇಳ್ತಿದಾರೆ ಸೊ ನಾವು ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ ಏನ್ ಹೇಳ್ತಾರಪ್ಪ ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ರಿ ಜೊತೆಗೆ ಏನಪ್ಪಾ ಅಂದ್ರೆ ಯೂಸರ್ ಫೀಸ್ ಮತ್ತೆ ಸರ್ವಿಸ್ ಚಾರ್ಜಸ್ ಏನಿರುತ್ತಲ್ಲ ಅದನ್ನು ಕೂಡ ಜಾಸ್ತಿ ಮಾಡ್ರಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಶಹರಗಳಲ್ಲಿ ಮುನ್ಸಿಪಾಲ್ಟೀಸ್ ಒದಗಿಸುವಂತ ಕೆಲವೊಂದಿಷ್ಟು ಸೇವೆಗಳಲ್ಲಿ ಏನಪ್ಪಾ ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಏನಿರುತ್ತೆ ಅದನ್ನ ಜಾಸ್ತಿ ಮಾಡ್ರಿ ಯೂಸರ್ ಫೀಸ್ ಮತ್ತೆ ಸರ್ವಿಸ್ ಚಾರ್ಜ್ ಸೇವೆಗಳ ಒಂದು ಚಾರ್ಜ್ ಏನಿದೆಯಲ್ಲ ಅದನ್ನು ಕೂಡ ಜಾಸ್ತಿ ಮಾಡ್ರಿ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ವರದಿ ಇನ್ನೂ ಒಂದು ಪಾಯಿಂಟ್ ಅನ್ನೇ ಹೇಳುತ್ತೆ ಏನಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ಏನು ಸರ್ಕಾರಕ್ಕೆ ಒಂದು ಆದಾಯ ಬರುತ್ತಲ್ಲ ಅದರ ಆದಾಯದಲ್ಲಿ ಏನಪ್ಪ ಅಂದ್ರೆ ಎಂಬತ್ತೈದು ಪರ್ಸೆಂಟ್ ಆದಾಯ ಎಲ್ಲಿಂದ ಬರುತ್ತಂದ್ರೆ ಈ ಶಹರಗಳಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಶಹರ ಪಟ್ಟಣಗಳಿಂದ ನಮ್ಮ ಭಾರತಕ್ಕೆ ಭಾರತದ ಆರ್ಥಿಕತೆಗೆ ಹೆಚ್ಚಿನ ರೆವೆನ್ಯೂ ಬರ್ತಾ ಇದೆ ಅಥವಾ ಆದಾಯ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಎಕ್ಸ್ಟ್ರಾ ಇನ್ನೂ ಟ್ಯಾಕ್ಸ್ ಬೇಸ್ ಅನ್ನ ನಾವು ಜಾಸ್ತಿ ಮಾಡಬೇಕು ಅಥವಾ ಇನ್ನೂ ಏನಪ್ಪ ಅಂದ್ರೆ ಈ ಟ್ಯಾಕ್ಸ್ ಅನ್ನ ಅಥವಾ ತೆರಿಗೆಯನ್ನು ಅದ್ರ ಮೇಲೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ ಆಮೇಲೆ ನೋಡ್ರಿ ಏನಪ್ಪ ಅಂದ್ರೆ ಇನ್ನೊಂದು ಕ್ವಶನ್ ಹಾಕ್ತಾರೆ ಅಂದ್ರೆ ಅವರು ಈ ಟ್ಯಾಕ್ಸ್ ಬೇಸ್ ಏನಿದೆಯಲ್ಲ ಇದು ಚೆನ್ನಾಗಿದೆ ಈಗ ಇದ್ರ ಮೇಲೆ ನಾವು ಬಡನ್ ಅನ್ನ ಮಾಡಿದ್ರೆ ಅಂದ್ರೆ ಈಗ ನಗರದಲ್ಲಿರುವಂತಹ ಜನರಿಗೆ ಆಲ್ರೆಡಿ ನಾವೇನಪ್ಪ ಅಂದ್ರೆ ಕೆಲವೊಂದಿಷ್ಟು ತೆರಿಗೆ ಶುಲ್ಕಗಳನ್ನು ವಿಧಿಸುತ್ತೀವಿ ಇದರ ಜೊತೆಗೆ ಅಡಿಷನಲ್ ತೆರಿಗೆ ಶುಲ್ಕಗಳನ್ನ ವಿಧಿಸಿದ್ರೆ ನಮಗೇನು ಫಿಸಿಕಲ್ ಡೆಫಿಸಿಟ್ ಇದೆ ಅಂದ್ರೆ ಈಗ ನೋಡ್ರಿ ಆರ್ಥಿಕ ಹೊರ ಏನಿದೆ ನಮ್ಮ ಮೂಲಸೌಕರ್ಯದ ಯೋಜನೆಗಳನ್ನ ಕೊಡೋದಕ್ಕೆ ನಮಗೇನು ಹಣ ಸಾಕಾಗ್ತಿಲ್ಲ ಆ ಹಣವನ್ನು ನಾವು ಇದರಿಂದ ಪಡೆಯಬಹುದು ಅಂದ್ರೆ ಉತ್ತರನೂ ಕೂಡ ಅವರೇ ಕೊಡ್ತಾರೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವು ನಗರದಲ್ಲಿ ಸೇವೆಗಳಿಗೋಸ್ಕರ ಏನಪ್ಪ ಅಂದ್ರೆ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ರೂ ಸಹ ಏನಪ್ಪ ಅಂದ್ರೆ ನಿಮಗೆ ಸೌಕರ್ಯಕ್ಕೆ ಎಷ್ಟು ಹಣ ಬೇಕಲ್ಲ ಆ ಅಷ್ಟು ಹಣ ನಿಮ್ಮಲ್ಲಿ ದೊರೆಯೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಈ ವರದಿಗಳೇನಿದೆಯಲ್ಲ ಈ ವರದಿಗಳಲ್ಲಿರುವಂತಹ ಒಂದು ಸಮಸ್ಯೆ ಏನಪ್ಪಾಂದ್ರೆ ಆತರ ಪ್ರಕಾರ ವರದಿಗಳಲ್ಲಿರುವಂತಹ ಒಂದು ಸಮಸ್ಯೆ ಏನಂದ್ರೆ ಸೊ ನೋಡ್ರಿ ಈ ವರದಿಗಳು ಏನ್ ಮಾಡಿರ್ತಪ್ಪ ಅಂದ್ರೆ ಬಾಟಮ್ ಅಪ್ರೋಚ್ ಅನ್ನ ಮಾಡಲ್ಲ ಬದಲಾಗಿ ಏನಪ್ಪ ಅಂದ್ರೆ ಟಾಪ್ ಅಪ್ರೋಚ್ ಅನ್ನ ಮಾಡಿರ್ತಾರೆ ಅಂದ್ರೆ ಅವ್ರ ಏನ್ ಮಾಡಿರ್ತಪ್ಪ ಅಂದ್ರೆ ಪ್ರತಿಯೊಂದು ಸಮಸ್ಯೆ ಕೂಡ ಏನಂದ್ರೆ ತಂತ್ರಜ್ಞಾನದ ಒಂದು ಪರಿಹಾರಗಳನ್ನ ಕೊಟ್ಟಿರ್ತಾರೆ ಏನೇ ಒಂದು ಸಮಸ್ಯೆ ಇದ್ರು ಕೂಡ ಏನಪ್ಪ ಅಂದ್ರೆ ಆ ಸಮಸ್ಯೆಗೆ ಎಲ್ಲಿಂದ ಪರಿಹಾರಗಳನ್ನ ಕೊಡ್ತಾರೆ ಅಂದ್ರೆ ತಂತ್ರಜ್ಞಾನದ ಪರಿಹಾರಗಳನ್ನ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಈ ತಂತ್ರಜ್ಞಾನದ ಪರಿಹಾರಗಳು ನೋಡ್ರಿ ಇವು ಅಂದ್ರೆ ಹೈ ಕ್ಯಾಪಿಟಲ್ ಇನ್ ಇಂಟೆನ್ಸಿವ್ ಟೆಕ್ನಾಲಜೀಸ್ ಅಂದ್ರೆ ನೋಡ್ರಿ ಈ ತಂತ್ರಜ್ಞಾನವನ್ನ ಖರೀದಿ ಮಾಡ್ಕ ನಾವೇನಪ್ಪ ಅಂದ್ರೆ ಹೆಚ್ಚಿನ ಹಣವನ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ಅರ್ಬನೈಸೇಷನ್ ಅಥವಾ ನಗರದಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಟಾಪ್ ಅಪ್ರೋಚ್ ಅನ್ನ ಮಾಡಬಾರ್ದು ಬಾಟಮ್ ಅಪ್ರೋಚ್ ಅನ್ನ ಮಾಡಬೇಕು ಅದಕ್ಕೋಸ್ಕರ ನಾವೇನ್ ಮಾಡಬೇಕಪ್ಪ ಅಂದ್ರೆ ಅಲ್ಲಿನ ಜನರ ಜೊತೆ ಬೆರೆತು ಅವರ ನೀಡ್ಸ್ ಏನಿದೆ ಅಂದ್ರೆ ನೋಡ್ರಿ ಅಲ್ಲಿ ಸ್ಥಳೀಯವಾಗಿ ವಾಸಿಸ್ತಿರ್ತಾರಲ್ಲ ಅವರ ನೀಡ್ಸ್ ಏನಿದೆ ಅಂದ್ರೆ ಅವರಿಗೇನು ಬೇಕು ಮೂಲ ಸೌಕರ್ಯದಲ್ಲಿ ಏನು ಸೇವೆಗಳು ಬೇಕಲ್ಲ ಆ ಸೇವೆಗಳನ್ನ ಒದಗಿಸ್ಬೇಕಂತ ಹೇಳ್ತಿದ್ದಾರೆ ನಗರದಲ್ಲಿ ಮೂಲ ಸೌಕರ್ಯ ಚೆನ್ನಾಗಿ ಒದಗಿಸಲು ನಾವು ಇನ್ನೊಂದು ಏನು ಮಾಡಬಹುದಪ್ಪಾ ಅಂದ್ರೆ ಅಲ್ಲಿನ ಸ್ಥಳೀಯ ಸರ್ಕಾರಗಳಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಅಧಿಕಾರವನ್ನು ಕೊಡಬೇಕಂತ ಹೇಳ್ತಿದ್ದಾರೆ ಸೆವೆಂಟಿ ಫೋರ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂದ್ರೆ ಈಗ ಪಂಚಾಯತ್ ಮತ್ತೆ ಮುನ್ಸಿಪಾಲ್ಟೀಸ್ ಇಂಟ್ರಿವ ಮಾಡಿದ್ರಲ್ಲ ಅದನ್ನ ರಿವ್ಯೂ ಕಮಿಟಿಯ ಚೇರ್ಮನ್ ಆದಂತ ಕೆ ಶಿ ಶಿವಕುಮಾರ್ ಇವ್ರೇನಪ್ಪ ಅಂದ್ರೆ ನ್ಯಾಷನಲ್ ಟಾಸ್ಕ್ ಫೋರ್ ಫೋರ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನಿದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ರಿವ್ಯೂ ಮಾಡಿದವರು ಅದರ ಚೇರ್ಮನ್ ಆದಂತ ಕೆ ಶಿ ಶಿವರಾಮಕೃಷ್ಣನ್ ಇವರು ಏನ್ ಹೇಳ್ತಿದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಸಜೆಷನ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ಏನ್ ಸಜೆಷನ್ ಅನ್ನ ಅಂದ್ರೆ ಈಗ ಸ್ಥಳೀಯವಾಗಿ ಯಾರು ಜನರು ಇರ್ತಾರೆ ಶಹರದಲ್ಲಿ ವಾಸಿಸುವಂತ ಜನರು ಅವರಿಗೆ ನೀವು ಏನಪ್ಪ ಅಂದ್ರೆ ಸಬಲೀಕರಣ ಮಾಡ್ರಿ ಜೊತೆಗೆ ಅವ್ರಿಗೆ ಏನ್ ಮಾಡ್ರಿ ಕೆಲವೊಂದಿಷ್ಟು ಸಬ್ಜೆಕ್ಟ್ ಅಂದ್ರೆ ಈ ಶಹರದ ಸರ್ಕಾರಗಳಿಗೆ ಏನಪ್ಪ ಅಂದ್ರೆ ನೀವು ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಇನ್ನೊಂದ್ ಸಜೆಷನ್ ಏನ್ ನೋಡ್ರಿ ಈ ಶಹರ ಪಟ್ಟಣಗಳಿಂದ ನೀವು ಎಷ್ಟು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆದಾಯ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಿರಲ್ಲ ಅದರ ಹತ್ತು ಪರ್ಸೆಂಟ್ ಆದಾಯ ತೆರಿಗೆ ಏನಪ್ಪಾ ಅಂದ್ರೆ ಸ್ಥಳೀಯ ಸರ್ಕಾರಗಳಿಗೆ ಕೊಡ್ರಿ ಅಂತ ಹೇಳ್ತಿದ್ದಾರೆ ಸೊ ನಡ್ರಿ ಈ ಸ್ಥಳೀಯ ಸರ್ಕಾರಗಳಿಗೆ ಹತ್ತು ಪರ್ಸೆಂಟ್ ಆದಾಯ ತೆರಿಗೆ ಹಣವನ್ನು ಕೊಡೋದ್ರಿಂದ ಏನಪ್ಪಾಗುತ್ತಂದ್ರೆ ಅವ್ರ ಹತ್ರ ಹೆಚ್ಚಿನ ಕ್ಯಾಪಿಟಲ್ ಇರುತ್ತೆ ಅಥವಾ ಹೂಡಿಕೆ ಇರುತ್ತೆ ಅದರಿಂದ ಅವ್ರ ಏನ್ ಅಂದ್ರೆ ಸ್ಥಳೀಯವಾಗಿ ಏನು ನೀಡ್ ಇದೆ ಅಂದ್ರೆ ಆ ಜನರಿಗೆ ಏನ್ ನೀಡ್ ಇದೆಯಲ್ಲ ಆ ನೀಡಿನ ಪ್ರಕಾರವಾಗಿ ಏನಪ್ಪ ಅಂದ್ರೆ ಮೂಲ ಸೌಕರ್ಯದ ಸೇವೆಗಳನ್ನು ಅಂತ ಹೇಳ್ತಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ ಈ ಶಹರ ಪಟ್ಟಣಗಳಲ್ಲಿ ಅಥವಾ ಶಹರ ಪಟ್ಟಣದ ಸೌಕರ್ಯವನ್ನು ಕೊಡೋದ್ರಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿನ ಆಡಳಿತ ಹೆಚ್ಚು ಪರಿಣಾಮಕಾರಿಯಾಗಿರಬೇಕಂತ ಹೇಳ್ತಿದ್ದಾರೆ ಆದರೆ ನಮ್ಮ ದೇಶದ ಬಹಳಷ್ಟು ಪ್ರದೇಶದ ಏನು ಈ ನಗರಗಳಲ್ಲಿ ಆಡಳಿತ ಇದೆಯಲ್ಲ ಅದೇನಪ್ಪಸ್ಟ್ ಕರೆಕ್ಟ್ ಆಗಿಲ್ಲ ಅಥವಾ ಪ್ರಾಪರ್ ವೇದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನ್ ಮಾಡಬೇಕಪ್ಪಾ ಅಂದ್ರೆ ನಾವು ಪ್ರತಿ ವರ್ಷ ಅಥವಾ ರೆಗ್ಯುಲರ್ ಆಗಿ ಎಲೆಕ್ಷನ್ಸ್ನ ಹೆಲ್ಡ್ ಮಾಡ್ಬೇಕಂದ್ರೆ ಐದು ವರ್ಷಕ್ಕೊಂದ್ಸರಿ ಏನಪ್ಪ ಅಂದ್ರೆ ಇಲ್ಲಿ ಚುನಾವಣೆಗಳು ನಿರಂತರವಾಗಿ ನಡೀತಿರಬೇಕು ಜೊತೆಗೆ ಅಲ್ಲಿನ ಸ್ಥಳೀಯ ಸರ್ಕಾರಕ್ಕೆ ಹೆಚ್ಚಿದಾಗಿ ನಾವೇನಪ್ಪ ಅಂದ್ರೆ ಸಬಲೀಕರಣವನ್ನು ಮಾಡಬೇಕು ಅದಕ್ಕೋಸ್ಕರ ನೋಡ್ರಿ ನಾವು ತ್ರೀ ಎಫ್ಸ್ ಅನ್ನ ಕೊಡಬೇಕಂತ ಹೇಳ್ತಿದ್ದಾರೆ ಅಂದ್ರೆ ಫೈನಾನ್ಸ್ ಫಂಕ್ಷನ್ಸ್ ಅಂಡ್ ಫಂಕ್ಷನರೀಸ್ ಫೈನಾನ್ಸ್ ಅಂದ್ರೆ ಆರ್ಥಿಕತೆ ಫಂಕ್ಷನ್ಸ್ ಅಂದ್ರೆ ಕಾರ್ಯಗಳು ಫಂಕ್ಷನರೀಸ್ ಅಂದ್ರೆ ನೋಡ್ರಿ ಕಾರ್ಯಗಳನ್ನ ಜಾರಿಗೆ ತರುವಂತ ವ್ಯಕ್ತಿಗಳು ಅಥವಾ ಅಧಿಕಾರಿಗಳು ಅಂತ ನಾವು ಹೇಳಬಹುದು ಈಗ ಪಟ್ಟಣಗಳು ಅಥವಾ ಶಹರಗಳಲ್ಲಿರುವಂತಹ ಸರ್ಕಾರ ಏನಾಗಿದೆ ಪ್ಯಾರಸ್ಟೇಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಸೊ ಏನಿದು ಪ್ಯಾರಾಸ್ಟೇಟಲ್ ಅಂದ್ರೆ ಸೊ ನೋಡ್ರಿ ಅಲ್ಲೊಂದು ಏನಪ್ಪ ಅಂದ್ರೆ ಚುನಾಯಿತ ರಾಜಕೀಯ ಪಕ್ಷ ಇರುತ್ತೆ ಅಥವಾ ಚುನಾಯಿತ ಸರ್ಕಾರ ಇರುತ್ತೆ ಅದೇನಪ್ಪ ಅಂದ್ರೆ ನೇರವಾಗಿ ಸೇವೆಗಳನ್ನ ಒದಗಿಸೋ ಬದಲಿ ಪರೋಕ್ಷವಾಗಿ ಸೇವೆಗಳನ್ನ ಒದಗಿಸುತ್ತೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಪ್ಯಾರಾಸ್ಟೇಟಲ್ ಅಂತ ಕರಿತಿದೀವಿ ಹಾಗಾಗಿ ಯಾವುದೇ ಒಂದು ಆಡಳಿತ ಏನಪ್ಪ ಅಂದ್ರೆ ತುಂಬಾ ಸ್ಮೂತ್ ಆಗಿ ನಡೆಯಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಎಲ್ಲಿ ಪ್ಯಾರಾಸ್ಟೇಟಲ್ಸ್ ಇರ್ತವಲ್ಲ ಹಿಂತಲ್ಲಿ ಏನಪ್ಪ ಅಂದ್ರೆ ಆಡಳಿತ ನಡಿಬೇಕಾರೆ ಅಥವಾ ಅಲ್ಲಿ ಕಾರ್ಯಗಳೇನಾಗತ್ತಪ್ಪ ಏನಾಗತ್ತಪ್ಪ ಅಂದ್ರೆ ಸ್ಮೂತ್ ಆಗಿ ಕಾರ್ಯಗಳಾಗಿಲ್ಲ ಬದಲಾಗಿ ಏನಾಗತ್ತಂದ್ರೆ ಅಲ್ಲಿ ಆಡಳಿತನೇ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ವಿಶ್ವ ಬ್ಯಾಂಕಿನ ವರದಿಯಲ್ಲಿ ಏನಪ್ಪಾ ಅಂದ್ರೆ ರಿಪೋರ್ಟ್ ಅಲ್ಲಿ ಏನಪ್ಪ ಅಂದ್ರೆ ಹತ್ತೊಂಬತ್ತನೇ ಅರವತ್ತೊಂಬತ್ತನೇ ಒಂಬತ್ತನೇ ಪೇಜಲ್ಲಿ ಏನ್ ಹೇಳಿದ್ರಂದ್ರೆ ಸೊ ಯಾವ ತರನಾಗೆ ನಾವ್ ಏನಪ್ಪಾ ಅಂದ್ರೆ ಈ ಶಹರಗಳಲ್ಲಿ ಇನ್ಫ್ರಾಸ್ಟ್ರಚರ್ಗೋಸ್ಕರ ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಅವ್ರ ಏನ್ ಹೇಳ್ತಾರಂದ್ರೆ ಈ ಶಹರದ ನೀರಿನ ಪೂರೈಕೆ ಮತ್ತೆ ಏನಪ್ಪಾ ಅಂದ್ರೆ ಸಿ ವಿಜ್ ಫಂಕ್ಷನ್ಸ್ ಏನಿರುತ್ತಲ್ಲ ಅದನ್ನ ನಾವೇನ್ ಮಾಡಬೇಕಂದ್ರೆ ಸ್ಟೇಟ್ ಇಂದ ಏನಪ್ಪಾ ಅಂದ್ರೆ ಶಹರ್ಗಳಿಗೆ ಕೊಡಬೇಕು ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಅರ್ಬನ್ ಲೋಕಲ್ ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಹಣವನ್ನ ವರ್ಗಾವಣೆ ಮಾಡಬೇಕು ಈ ಹಣವನ್ನ ಮಾತ್ರ ವರ್ಗಾವಣೆ ಮಾಡೋದಲ್ಲ ಇದ್ರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ರೆ ಏನು ನಿಯಮಗಳಿರಬೇಕು ಮತ್ತೆ ಏನು ನಿಬಂಧನೆಗಳಿರಬೇಕಲ್ಲ ಆ ನಿಬಂಧನೆಗಳನ್ನ ನೀವು ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕಂತ ಹೇಳ್ತಿದ್ದಾರೆ ಸೊ ಇದರಿಂದ ನೋಡ್ರಿ ಫಸ್ಟ್ ಆಫ್ ಆಲ್ ಅವ್ರ ಕಡೆ ಏನಿರುತ್ತೆ ಅಂದ್ರೆ ಹಣ ಇರುತ್ತೆ ಜೊತೆಗೆ ಅದನ್ನ ಯಾವ ತರನಾಗ್ ಬಳಸಬೇಕನ್ನೋದಕ್ಕೆ ಏನಪ್ಪ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಹಾಗಾಗಿ ಅಲ್ಲಿರುವಂತಹ ಸೀವೇಜ್ ಪ್ರಾಬ್ಲಮ್ ಇರಬಹುದು ಅಥವಾ ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು ಅದು ತೊಲಗಿ ಅಲ್ಲೇನಾಗತ್ತಪ್ಪ ಅಂದ್ರೆ ಉತ್ತಮವಾದ ನೀರಿನ ಪೂರೈಕೆ ಜೊತೆಗೆ ಏನಪ್ಪ ಅಂದ್ರೆ ಕರೆಕ್ಟ್ ಆದಂತ ಡ್ರೈನೇಜ್ ಸಿಸ್ಟಮ್ ಆಗುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಹೆಚ್ಚು ಹೆಚ್ಚಿನ ಜನ ಅಂದ್ರೆ ಆ ಸಿಟಿಗೆ ಅಟ್ರಾಕ್ಟ್ ಆಗುತ್ತೆ ಈ ತರ ನಾವೇನ್ ಮಾಡಬಹುದಪ್ಪ ಅಂದ್ರೆ ಲಾಂಗ್ ವೇ ಅಂದ್ರೆ ಈಗ ನೋಡ್ರಿ ಕೇವಲ ಏನಪ್ಪ ಅಂದ್ರೆ ಒಂದು ಮೀಡಿಯಂ ಟರ್ಮಲ್ಲಿ ಅಲ್ಲದೆ ಕೂಡ ಏನಪ್ಪ ಅಂದ್ರೆ ಲಾಂಗ್ ಟರ್ಮಲ್ ಕೂಡ ನಾವೇನಂದ್ರೆ ಈ ನಗರದ ಮೂಲ ಸೌಕರ್ಯಗಳಿಗೋಸ್ಕರ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನ ತರಬಹುದು ಅಂತ ಹೇಳ್ತಿದ್ದಾರೆ ಆತರ ನೋಡ್ರಿ ಇಲ್ಲಿ ಸಿಮ್ಲಾದ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಶಿಮ್ಲಾದಲ್ಲಿ ಏನಪ್ಪಾ ಅಂದ್ರೆ ರಿವರ್ಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಶಿಮ್ಲಾದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಏನಪ್ಪಾ ಅಂದ್ರೆ ಒಂದು ನಿಗಮವನ್ನು ಸ್ಥಾಪನೆ ಮಾಡ್ತಾರೆ ಏನಂದ್ರೆ ಗ್ರೇಟರ್ ಶಿಮ್ಲಾ ವಾಟರ್ ಸಪ್ಲೈ ಅಂಡ್ ಸಿವೇ ಸರ್ಕಲ್ ಅಂತ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಏನಪ್ಪ ಅಂದ್ರೆ ಏನಾದ್ರೂ ಶಿಮ್ಲಾಗೆ ವಾಟರ್ ಬೇಕಾಗಿದ್ರೆ ಅಥವಾ ನೀರಿನ ಪೂರೈಕೆ ಬೇಕಾಗಿದ್ರೆ ಮತ್ತೆ ಡ್ರೈನೇಜ್ ಪ್ರಾಬ್ಲಮ್ ಇದ್ರೆ ಅದನ್ನ ಏನಪ್ಪ ಅಂದ್ರೆ ಈ ಒಂದು ಜಿ ಎಸ್ ಡಬ್ಲ್ಯೂ ಎಸ್ ಎಸ್ ಸಿ ಒಳಗಡೆ ಏನಪ್ಪ ಅಂದ್ರೆ ಮಾಡ್ತಾರೆ ಅಂದ್ರೆ ಗ್ರೇಟರ್ ಶಿಮ್ಲಾ ವಾಟರ್ ಸಪ್ಲೈ ಅಂಡ್ ಸಿವೇ ಸರ್ಕಲ್ ಒಳಗೆ ಮಾಡ್ತಾರೆ ಇದು ಏನಪ್ಪ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಕೆಳಗಡೆ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ನೋಡ್ರಿ ಬ್ಯಾಂಕ್ ಕೂಡ ಏನ್ ಮಾಡುತ್ತೆ ಅಂದ್ರೆ ಸಾಫ್ಟ್ ಲೋನ್ ಅನ್ನ ಕೊಡುತ್ತೆ ಜೊತೆಗೆ ಏನ್ ಅಂದ್ರೆ ಈ ವಾಟರ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಶಿಮ್ಲಾ ಕಾರ್ಪೊರೇಷನ್ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಏನಪ್ಪ ಅಂದ್ರೆ ಸಹಾಯ ಮಾಡುತ್ತೆ ಅಂದ್ರೆ ಕರೆಕ್ಟ್ ಆಗಿ ನೀರಿನ ಪೂರೈಕೆ ಆಗ್ತಾ ಇದೆಯಾ ಅದು ಚೆನ್ನಾಗಿದೆಯಾ ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ಶಿಮ್ಲಾದ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಸಹಾಯವನ್ನ ಮಾಡುತ್ತೆ ಆದ್ರೆ ನೋಡ್ರಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಏನಪ್ಪ ಅಂದ್ರೆ ಈ ಜಿ ಎಸ್ ಡಬ್ಲ್ಯೂ ಎಸ್ ಎಸ್ ಸಿ ನ ಏನ್ ಒಂದು ಕಂಪ್ನಿಗೆ ಚೇಂಜ್ ಮಾಡ್ತಾರೆ ಅದಾದ್ಮೇಲೆ ಅಲ್ಲೇನಾಗತ್ತಪ್ಪ ಅಂದ್ರೆ ಶಿಮ್ಲಾ ಜಲ್ ಪ್ರಬಂಧನ್ ನಿಗಮ್ ಲಿಮಿಟೆಡ್ ಸ್ಥಾಪನೆ ಆಗುತ್ತೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಈಗೇನದು ಜಿ ಎಸ್ ಎಸ್ ಡಬ್ಲ್ಯೂ ಏನು ಮುನ್ಸಿಪಾಲ್ ಕಾರ್ಪೊರೇಷನ್ ಕೆಳಗಡೆ ಕೆಲಸ ಮಾಡ್ತಿಲ್ಲ ಅದು ಬಿಟ್ಟಿದೇನಪ್ಪಾ ಅಂದ್ರೆ ಔಟ್ಸೈಡ್ ಮುನ್ಸಿಪಾಲಿಟಿ ಹೊರಗಡೆ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಇದನ್ನೇನಪ್ಪ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ ಅವರು ಏನಪ್ಪಾ ಅಂದ್ರೆ ರನ್ ಮಾಡ್ತಾ ಹೋಗ್ತಾರೆ ಇದರಿಂದ ಏನಾಗತ್ತಂದ್ರೆ ನಾವು ಯಾವ್ದೋಸ್ಕರ ಜಿ ಎಸ್ ಎಸ್ ಜಿ ಎಸ್ ಡಬ್ಲ್ಯೂ ಎಸ್ ಎಸ್ಸಿ ನ ಸ್ಥಾಪನೆ ಮಾಡಿದ್ವಲ್ಲ ಆ ಉದ್ದೇಶ ಹೋಗುತ್ತೆ ಜೊತೆಗೆ ನೋಡ್ರಿ ಆ ಶಹರದಲ್ಲಿ ಏನಪ್ಪಾ ಅಂದ್ರೆ ನೀರಿನ ಪೂರೈಕೆನೂ ಕೂಡ ಏನಪ್ಪಾ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದಾರೆ ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ಏನಪ್ಪಾಂದ್ರೆ ಏನಾದರೂ ಕೆಳಮಟ್ಟದಲ್ಲಿ ಯೋಜನೆಗಳನ್ನ ಮಾಡಿಕೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ನಗರ ನಗರ ಮಟ್ಟದಲ್ಲಿ ಅಥವಾ ಸ್ಥಳೀಯವಾಗಿ ಏನಾದರೂ ಯೋಜನೆಗಳನ್ನ ಹಾಕೊಂಡ್ರೆ ಸ್ಟಾಪ್ ಗವರ್ಮೆಂಟ್ ಅಥವಾ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅದೇನ್ ಮಾಡ್ಬಿಡುತ್ತೆ ಅಂದ್ರೆ ನ್ಯೂಟ್ರಲೈಸ್ ಮಾಡ್ಬಿಡುತ್ತೆ ಅಥವಾ ಅದನ್ನು ನಿಷ್ಕ್ರಿಯ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಈ ನಿಷ್ಕ್ರಿಯತೆಗಳು ನಿಲ್ಬೇಕು ಅವಾಗ ಮಾತ್ರ ಏನಪ್ಪ ಅಂದ್ರೆ ನಮ್ಮ ನಗರದಲ್ಲಿ ಹೆಚ್ಚೆಚ್ಚು ಒಳ್ಳೆಯ ಮೂಲಸೌಕರ್ಯಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಸೊ ಇಟ್ಸ್ ಅ ಟೈಮ್ ಫಾರ್ ಇಂಡಿಯಾಸ್ ಯೂನಿವರ್ಸಿಟಿ ಟು ಜಾಯಿನ್ ದ ವರ್ಲ್ಡ್ ಅಂದ್ರೆ ಈಗೇನಪ್ಪ ಅಂದ್ರೆ ಭಾರತದ ವಿಶ್ವವಿದ್ಯಾಲಯಗಳು ಏನ್ ಮಾಡಬಹುದಂದ್ರೆ ಜಾಗತಿಕ ವಿಶ್ವವಿದ್ಯಾಲಯಗಳ ಪಟ್ಟಿಗೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಆರ್ಟಿಕಲ್ ಅನ್ನ ಬರೆದವ್ರ ಏನಪ್ಪ ಅಂದ್ರೆ ಫಿಲಿಪ್ ಜಿ ಆಲ್ಟ್ ಬ್ಯಾಚ್ ಅಂತ ಹೇಳಿ ಇವ್ರೇನಪ್ಪ ಅಂದ್ರೆ ರಿಸರ್ಚ್ ಪ್ರೊಫೆಸರ್ ಅಂಡ್ ಡಿಸ್ಟಿಂಗ್ವಿಶ್ ಫೆಲೋ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಹೈಯರ್ ಎಜುಕೇಶನ್ ಬೋಸ್ಟನ್ ಕಾಲೇಜ್ ಯು ಎಸ್ ಭಾರತ ಈ ವರ್ಷ ನೋಡ್ರಿ ಅಂದ್ರೆ ಜಿ ಟ್ವೆಂಟಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದೆ ಸೊ ನಾವು ಭಾರತವನ್ನ ಏನ್ ನೋಡ್ತಾ ಇದೀವಿ ಅಂದ್ರೆ ಸೊ ನೋಡ್ರಿ ಭಾರತದಿಂದ ಏನಪ್ಪಾ ಅಂದ್ರೆ ಜಗತ್ತಿಗೆ ಅತ್ಯಂತ ಒಳ್ಳೆ ಅಕಾಡೆಮಿಕ್ ಕಮ್ಯುನಿಟಿ ಅಂದ್ರೆ ಏನಪ್ಪ ಅಂದ್ರೆ ಓದ್ದವ್ರು ಬರದವರು ಅಥವಾ ಏನಪ್ಪ ಅಂದ್ರೆ ಪ್ರೊಫೆಸರ್ ಕಮ್ಯುನಿಟಿ ಬರ್ತಾ ಇದೆ ಆಮೇಲೆ ಈ ಅಕಾಡೆಮಿಕ್ ಕಮ್ಯುನಿಟಿಯಲ್ಲಿ ಏನಪ್ಪ ಅಂದ್ರೆ ಒಳ್ಳೆ ಒಂದು ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಜಾಗತಿಕವಾಗಿ ಭಾರತೀಯರನ್ನ ಯಾವ ತರನಾಗಿ ಗುರುತಿಸ್ತಾರೆ ಅಂದ್ರೆ ಸೊ ನೋಡ್ರಿ ವಿಶ್ವದ ಒಳ್ಳೆ ಒಳ್ಳೆ ಸೈಂಟಿಸ್ಟ್ ಆಗಿ ವಿಜ್ಞಾನಿಗಳಾಗಿ ಮತ್ತೆ ಅಕಾಡೆಮಿಕ್ಸ್ ಅಂದ್ರೆ ಅಂದ್ರೆ ಎಜುಕೇಶನಲಿಸ್ಟ್ ಆಗಿ ಮತ್ತೆ ಈ ವಿಶ್ವವಿದ್ಯಾಲಯದ ನಾಯಕರಾಗಿ ಮತ್ತೆ ಅಂದ್ರೆ ಬೇರೆ ಬೇರೆ ಹೈಟೆಕ್ ಕಂಪನೀಸ್ ಅಲ್ಲಿ ಏನಪ್ಪ ಅಂದ್ರೆ ಕೀ ಲೀಡರ್ಸ್ ಆಗಿ ನಾವೇನಪ್ಪ ಅಂದ್ರೆ ಜಾಗತಿಕವಾಗಿ ಭಾರತೀಯರನ್ನ ಗುರುತಿಸ್ತೀವಿ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನಾವೇನಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಭಾರತದ ಅಕಾಡೆಮಿಕ್ ಎನ್ವೈರ್ಮೆಂಟ್ ಏನಿದೆ ಅಂದ್ರೆ ಭಾರತದಲ್ಲಿ ಯಾವ ತರನಾಗಿ ಶಿಕ್ಷಣವನ್ನ ಕೊಡ್ತಾರಲ್ಲ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ತುಂಬಾ ಕಡಿಮೆ ತಿಳ್ಕೊಂಡಿದೀವಿ ಅಂತ ಹೇಳ್ತಿದಾರೆ ನೋಡ್ರಿ ಭಾರತದ ಅಕಾಡೆಮಿಕ್ ಸಿಸ್ಟಮ್ ಅಥವಾ ಶಿಕ್ಷಣದ ವ್ಯವಸ್ಥೆ ಏನಿದೆಯಲ್ಲ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಶಿಕ್ಷಣ ವ್ಯವಸ್ಥೆ ಆಗಿದೆ ಜೊತೆಗೆ ಇತ್ತೀಚೆಗೆ ಬಂದಂತ ನೂತನ ಶಿಕ್ಷಣ ಪಾಲಿಸಿ ಅಥವಾ ನೂತನ ಶಿಕ್ಷಣ ಯೋಜನೆ ಏನಿದೆ ಎರಡ್ ಸಾವಿರದ ಇಪ್ಪತ್ತು ಪಿ ಟ್ವೆಂಟಿ ಟ್ವೆಂಟಿ ಟು ಇದೇನು ಮಾಡುತ್ತಪ್ಪ ಅಂದ್ರೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆನ ಇನ್ನೂ ಕೂಡ ಸುಧಾರಣೆಯನ್ನ ಮಾಡುತ್ತೆ ಮತ್ತೆ ಅಭಿವೃದ್ಧಿಯನ್ನ ಪಡಿಸುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನೂತನ ಶಿಕ್ಷಣ ನೀತಿಯಿಂದ ಏನಪ್ಪ ಅಂದ್ರೆ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಆತರಲ್ಲಿ ಹೇಳಿದ್ದಾರೆ ಜಗತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡ್ರಿ ನಾವು ಭಾರತೀಯರನ್ನ ಹೆಚ್ಚೆಚ್ಚಾಗಿ ಕಾಣಿಸ್ತೀವಿ ಮತ್ತೆ ಅವರು ವಿಜಿಬಲ್ ಕೂಡ ಆಗ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಭಾರತೀಯರು ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ವಿದೇಶಗಳಲ್ಲಿ ತರನಾಗಿ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ ಅದರಿಂದ ಏನಪ್ಪಾ ಅಂದ್ರೆ ಕಲ್ತ್ಕೋತಾರೆ ಜೊತೆಗೆ ಅದರಲ್ಲಿರುವಂತಹ ಬೆಸ್ಟ್ ಪ್ರಾಕ್ಟೀಸ್ ಅಂದ್ರೆ ಉತ್ತಮವಾದ ಕೆಲವೊಂದಿಷ್ಟು ಚಟುವಟಿಕೆಗಳು ಅಥವಾ ಆಯ್ಕೆಗಳನ್ನ ಏನಪ್ಪ ಅಂದ್ರೆ ತಮ್ಮ ದೇಶದಲ್ಲಿ ಜಾರಿಗೊಳಿಸ್ತಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಜಿ ಟ್ವೆಂಟಿ ಲೀಡರ್ಶಿಪ್ ಅನ್ನೋದೇನಪ್ಪ ಅಂದ್ರೆ ಒಂದು ಎಕ್ಸಲೆಂಟ್ ಅಪರ್ಚುನಿಟಿ ಯಾವ್ದಕ್ಕೋಸ್ಕರ ಅಂದ್ರೆ ಈ ನಮ್ಮ ಶಿಕ್ಷಣ ನೀತಿ ಏನಿದೆಯಲ್ಲ ಅದನ್ನು ತಿಳಿಸ್ಕೊದಕ್ಕೆ ಮತ್ತೆ ಉತ್ತಮ ಶಿಕ್ಷಣವನ್ನು ಅಳವಡಿಸೋಕೆ ಇದು ಉತ್ತಮವಾದ ಅವಕಾಶ ಅಂತ ಹೇಳಿದ್ದಾರೆ ಜೊತೆಗೆ ಏನ್ ಹೇಳ್ತಿದಾರಪ್ಪ ಅಂದ್ರೆ ಈಗ ನಮ್ಮ ಟಾಪ್ ಏರಿಯಾಸ್ ಏನಪ್ಪಾ ಅಂದ್ರೆ ಜಿ ಟ್ವೆಂಟಿ ಪ್ರೆಸಿಡೆಂಟ್ಸ್ ಅಲ್ಲಿ ಶಿಕ್ಷಣ ಆಗ್ಬೇಕಂತ ಹೇಳ್ತಿದ್ದಾರೆ ಎಸ್ಪೆಷಲಿ ಶಿಕ್ಷಣ ಯಾವ್ದ್ರೊಳಗಾಗಬೇಕಂದ್ರೆ ರಿಸರ್ಚ್ ಅಂಡ್ ಇನೋವೇಷನ್ ನೋಡ್ರಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ರಿಸರ್ಚ್ ಮಾಡೋರು ಅಂದ್ರೆ ಅನ್ವೇಷ್ ರಿಸರ್ಚ್ ಮಾಡೋರು ಮತ್ತೆ ಇನೋವೇಷನ್ಸ್ ಅಂದ್ರೆ ಅನ್ವೇಷಣೆ ಮಾಡೋರು ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ ಇದಾರೆ ಇದರಲ್ಲಿ ನಾವೇನಪ್ಪ ಅಂದ್ರೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅಥವಾ ಸ್ಟ್ರೆಂತ್ ಅನ್ನ ಮಾಡಬೇಕಂದ್ರೆ ರಿಸರ್ಚ್ ಮಾಡೋರಿಗೆ ಮತ್ತೆ ಅನ್ವೇಷಣೆ ಮಾಡೋರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಿದಾರೆ ಇದನ್ನೇನಪ್ಪ ಅಂದ್ರೆ ಜಾಸ್ತಿ ಕೊಲಾಬ್ರೇಷನ್ ಅಂದ್ರೆ ಇನ್ನೊಂದು ದೇಶದ ಸಹಕಾರ ಜೊತೆಗೆ ನಾವೇನಪ್ಪ ಅಂದ್ರೆ ರಿಸರ್ಚ್ ಅಂಡ್ ಇನೋವೇಷನ್ಸ್ ನ ಮಾಡಬೇಕಂತ ಹೇಳ್ತಿದ್ದಾರೆ ಭಾರತ ಈಗ ನೋಡ್ರಿ ತುಂಬಾ ಏನಪ್ಪ ಅಂದ್ರೆ ಅಡ್ವಾಂಟೇಜಸ್ ಪೊಸಿಷನ್ ಇದೆ ಅಡ್ವಾಂಟೇಜಸ್ ಏನಪ್ಪಾಂದ್ರೆ ನಮಗೆ ಕೆಲವೊಂದಿಷ್ಟು ಸೌಲಭ್ಯಗಳಿದೆ ಅಂತ ಹೇಳ್ತಿದ್ದಾರೆ ಯಾಕೆ ಸೌಲಭ್ಯಗಳಿದೆ ಅಂದ್ರೆ ನಾವು ಜಗತ್ತು ಭಾರತವನ್ನ ಏನು ಮಾಡುತ್ತೆಂದ್ರೆ ಒಂದು ದೊಡ್ಡ ಆರ್ಥಿಕ ಶಕ್ತಿ ಮತ್ತೆ ಏನಪ್ಪ ಅಂದ್ರೆ ಈ ಜಿಯೋ ಪೊಲಿಟಿಕಲ್ ಅಂದ್ರೆ ಜಾಗತಿಕ ರಾಜಕೀಯದಲ್ಲಿ ಏನಪ್ಪ ಅಂದ್ರೆ ಭಾರತದ ಏನು ಯೋಜನೆಗಳಿದೆ ಅವೇನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಆಗುತ್ತೆ ಅಥವಾ ಜಾರಿಗೆ ಬರುತ್ತೆ ಹಾಗಾಗಿ ಜಗತ್ತು ಭಾರತವನ್ನ ಏನಪ್ಪ ಅಂದ್ರೆ ಒಳ್ಳೆ ಜಿಯೋ ಪೊಲಿಟಿಕಲ್ ಪ್ಲೇಯರ್ ಮತ್ತೆ ಏನಪ್ಪ ಅಂದ್ರೆ ಒಂದು ದೊಡ್ಡ ಆರ್ಥಿಕತೆಯಾಗಿ ನೋಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಭಾರತ ಯಾವುದರಲ್ಲಿ ಪ್ರಮುಖ ಪಾತ್ರವನ್ನು ಅಂದ್ರೆ ನಾವು ಹೆಚ್ಚಿನ ವಿದ್ಯಾರ್ಥಿಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ರೆ ನೋಡ್ರಿ ನಾವು ಏನಪ್ಪ ಅಂದ್ರೆ ತುಂಬಾ ಟ್ಯಾಲೆಂಟ್ ಇದ್ದಂತ ವ್ಯಕ್ತಿಗಳನ್ನ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ವಿದ್ಯಾರ್ಥಿಗಳು ಮತ್ತು ವ್ಯಕ್ತಿಗಳನ್ನ ಏನಪ್ಪ ಅಂದ್ರೆ ಸೈಂಟಿಫಿಕ್ ಫೀಲ್ಡ್ ಎಸ್ಪೆಷಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಾವು ಏನಪ್ಪ ಅಂದ್ರೆ ವಿದೇಶಿಗಳಿಗೆ ರಫ್ತು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ದೇಶದಲ್ಲಿ ಓದಂತ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಜಿನಿಯರ್ಸ್ ಇರ್ಬೋದು ಸೈಂಟಿಸ್ಟ್ ಇರ್ಬೋದು ಇವ್ರೇನ್ ಮಾಡ್ತಿದಾರೆ ಅಂದ್ರೆ ವಿದೇಶಗಳಿಗೆ ಹೋಗ್ತಿದಾರೆ ನಾವು ಅವರನ್ನ ರಫ್ತು ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಜಗತ್ತಿನಲ್ಲಿ ಈಗ ಏನಾಗ್ತಿದೆ ಅಂದ್ರೆ ಹೆಚ್ಚಿನ ದೇಶಗಳೇನಪ್ಪ ಅಂದ್ರೆ ಭಾರತದ ವಿಶ್ವವಿದ್ಯಾಲಯದ ಜೊತೆಗೆ ಕೆಲಸ ಮಾಡ್ಬೇಕಂತ ಬಯಸ್ತಿದೆ ಜೊತೆಗೆ ಭಾರತದ ವಿಶ್ವವಿದ್ಯಾಲಯದ ಜೊತೆಗೆ ಸೇರಿ ಏನಪ್ಪ ಅಂದ್ರೆ ಅವರು ರಿಸರ್ಚ್ ಸಂಸ್ಥೆಗಳ ಅಥವಾ ಇನ್ಸ್ಟಿಟ್ಯೂಟ್ ನ ತೆಗಿಬೇಕಂತ ಹೇಳ್ತಿದ್ದಾರೆ ಯಾಕಂದ್ರೆ ಕೇವಲ ಇಲ್ಲಿ ಏನಪ್ಪ ಅಂದ್ರೆ ಅನ್ಟ್ಯಾಪ್ಡ್ ಟ್ಯಾಲೆಂಟ್ ಇಲ್ಲ ಅಂದ್ರೆ ಈಗ ನಾ ಏನೇನು ಹೇಳ್ತಿದ್ರೆ ಅಂದ್ರೆ ಹೆಚ್ಚೆಚ್ಚು ರಫ್ತು ಮಾಡ್ತಿರೋದ್ರಿಂದ ನಮ್ಮಲ್ಲಿ ಟ್ಯಾಲೆಂಟೆಡ್ ವ್ಯಕ್ತಿಗಳು ಏನ್ ಜಾಸ್ತಿ ಇದರಲ್ಲ ಅವರು ಜಾಸ್ತಿ ಇಲ್ಲ ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಬಹಳಷ್ಟು ವೆಸ್ಟರ್ನ್ ಕಂಟ್ರೀಸ್ ಏನಪ್ಪ ಅಂದ್ರೆ ಚೈನಾ ಜೊತೆಗೆ ಅವ್ರ ಸಂಬಂಧ ಇದೆಯಲ್ಲ ಅದನ್ನ ತೆಗೆದಾಕಬೇಕಂದ್ರೆ ಚೈನಾ ಜೊತೆಗಿನ ಎಂಗೇಜ್ಮೆಂಟ್ ಅನ್ನ ಕಡಿಮೆ ಮಾಡಬೇಕು ಮತ್ತೆ ಭಾರತದ ಜೊತೆಗೆ ಏನಪ್ಪ ಅಂದ್ರೆ ತಮ್ಮ ಬಾಂಧವ್ಯವನ್ನ ಸುಧಾರಿಸ್ಕೋಬೇಕಂತ ಈಗ ಹೆಚ್ಚಿನ ಫಾರಿನ್ ಯೂನಿವರ್ಸಿಟೀಸ್ ಏನಪ್ಪ ಅಂದ್ರೆ ಭಾರತದ ಯೂನಿವರ್ಸಿಟಿ ಜೊತೆಗೆ ಸೇರಿ ರಿಸರ್ಚ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ತೆಗೆದಕ್ಕೆ ಆದ್ಯತೆಯನ್ನ ತೋರ್ತಾ ಇದೆ ಭಾರತ ಕೇವಲ ಏನಪ್ಪ ಅಂದ್ರೆ ಜಗತ್ತಿನ ಅತಿ ಎರಡನೇ ಅತಿ ದೊಡ್ಡ ಏನಪ್ಪ ಅಂದ್ರೆ ಶಿಕ್ಷಣ ವ್ಯವಸ್ಥೆನ ಹೊಂದಿಲ್ಲ ಬದಲಾಗಿ ಇಲ್ಲಿರುವಂತ ಶಿಕ್ಷಣ ವ್ಯವಸ್ಥೆ ಏನಪ್ಪ ಅಂದ್ರೆ ತುಂಬಾ ಜಟಿಲವಾಗಿದೆ ಆಮೇಲೆ ಏನಪ್ಪಾ ಅಂದ್ರೆ ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಮಗೆ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಮ್ಮ ಹೈಯರ್ ಎಜುಕೇಶನ್ ಏನಿದೆ ಉನ್ನತ ಶಿಕ್ಷಣ ಏನಿದೆ ಅಲ್ಲ ಅದು ಫ್ರಾಗ್ಮೆಂಟೆಡ್ ಆಗಿದೆ ಅಂದ್ರೆ ಬಿಡಿ ಬಿಡಿ ಭಾಗಗಳಾಗಿದೆ ಅಂತ ಹೇಳ್ತಿದ್ದಾರೆ ಇನ್ಫ್ಲೆಕ್ಸಿಬಲ್ ವಿತ್ ಸಬ್ಜೆಕ್ಟ್ ಬೌಂಡ್ರೀಸ್ ಅಂದ್ರೆ ಈಗ ನೋಡ್ರಿ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದ್ರೆ ಈಗ ನಾನು ಯಾವ್ದೋ ಒಂದು ಕೋರ್ಸ್ ಮಾಡಿರ್ತೀನಿ ಫಾರ್ ಎಕ್ಸಾಂಪಲ್ ನೋಡ್ರಿ ಬಿ ಎ ಮಾಡಿರ್ತೀನಿ ನನಗೆ ಏನಪ್ಪ ಅಂದ್ರೆ ಟೆಕ್ನಾಲಜಿ ಮೇಲೆ ಏನಾದ್ರು ಮತ್ತೆ ಹೆಚ್ಚಿನ ಶಿಕ್ಷಣವನ್ನು ಪರ್ಸ್ಯೂ ಮಾಡಬೇಕಂದ್ರೆ ನನಗೆ ಆ ಅವಕಾಶಗಳು ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಏನಪ್ಪ ಅಂದ್ರೆ ಉನ್ನತ ಶಿಕ್ಷಣದಲ್ಲಿರುವಂತ ಕ್ವಾಲಿಟಿ ಏನಿದೆ ಆ ಕ್ವಾಲಿಟಿನೂ ಕೂಡ ಏನಪ್ಪ ಅಂದ್ರೆ ಇವನ್ ಆಗಿದೆ ಅಂದ್ರೆ ಒಂದ್ ಕಡೆ ಒಳ್ಳೆ ಶಿಕ್ಷಣ ಸಿಕ್ಕರೆ ಇನ್ನೊಂದ್ ಕಡೆ ಅಷ್ಟು ಒಳ್ಳೆ ಶಿಕ್ಷಣ ದೊರೀತಾ ಇಲ್ಲ ಅಂತ ಹೇಳ್ತಿದ್ದಾರೆ ಈಗ ಎನ್ಇಪಿ ಪಿ ಏನ್ ಬಂದಿದೆಯಲ್ಲ ಇದೇನ್ ಮಾಡತಪ್ಪಾ ಅಂದ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ಕಡೆ ಒಟ್ಟುಗೂಡಿಸಿ ಇಲ್ಲಿ ಏನಪ್ಪ ಅಂದ್ರೆ ನಮ್ಮ ಉನ್ನತ ಶಿಕ್ಷಣದಲ್ಲಿ ಹೆಚ್ಚಿನ ಫ್ಲೆಕ್ಸಿಬಿಲಿಟಿ ಅಂದ್ರೆ ಈಗ ಯಾವ ವ್ಯಕ್ತಿಗೆ ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತಲ್ಲ ಅದರಲ್ಲಿ ಉನ್ನತ ಶಿಕ್ಷಣ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಉನ್ನತ ಶಿಕ್ಷಣ ನೀತಿಯ ಜೊತೆಗೆ ಏನಪ್ಪ ಅಂದ್ರೆ ಪಿಯಿಂದ ನಮ್ಗೆ ಏನಪ್ಪ ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಬಿ ಎ ಮಾಡಿದ್ದ ಅವನಿಗೆ ಏನಪ್ಪಾ ಅಂದ್ರೆ ಎಂ ಕಾಮ್ ಮಾಡೋ ಆಸೆ ಆಯ್ತು ಅವನಿಗೆ ಎಂಕಾಮು ಮಾಡಬಹುದು ಬಿಟೆಕ್ ಎಂಟೆಕ್ ಮಾಡಬಹುದು ಈ ತರನಾದಂತ ಕ್ವಾಲಿಫಿಕೇಶನ್ ಕೊಡೋ ಏನಪ್ಪ ಅಂದ್ರೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಜೊತೆಗೆ ಅಲ್ಲಿ ಕ್ವಾಲಿಟಿನೂ ಕೂಡ ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಬಹಳಷ್ಟು ಏನಪ್ಪ ಅಂದ್ರೆ ಖಾಸಗಿ ಸಂಸ್ಥೆ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ಮಾಡ್ತಿದ್ದಾರೆ ಅಂದ್ರೆ ಈ ಅಭಿವೃದ್ಧಿಗೆ ಅವರೇನಪ್ಪ ಅಂದ್ರೆ ಇಂಧನವನ್ನು ಹಾಕ್ತಾ ಇದ್ದಾರೆ ಅಂದ್ರೆ ಈ ಅಭಿವೃದ್ಧಿಗೆ ಕೂಡ ಏನಪ್ಪ ಅಂದ್ರೆ ಅವರು ಕೂಡ ಸಹಾಯವನ್ನ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ನೋಡ್ರಿ ಹೈ ಕ್ವಾಲಿಟಿ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಆದಂತ ಐಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಮತ್ತೆ ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇವ್ರು ಏನ್ ಮಾಡ್ತಿದ್ರಂದ್ರೆ ತಮ್ಮ ಬೇಸ್ ಏನಿದೆ ಅಂದ್ರೆ ಈಗ ನೋಡ್ರಿ ಈಗ ಐಐಟಿಸ ಏಮ್ಸ್ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಏರಿಯಾಸ್ ಅಲ್ಲಿ ಮಾತ್ರ ಇದೆ ಅದನ್ನ ಎಕ್ಸ್ಪಾಂಡ್ ಮಾಡ್ತಾ ಇದ್ರೆ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಕೊಡುವಂತ ಕೂಡ ಏನಪ್ಪ ಅಂದ್ರೆ ಇಂಪ್ರೂವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇಂತ ಒಂದು ಸಂಸ್ಥೆಗಳಿಗೆ ಐಐಟಿಸ ಏಮ್ಸ್ಗೆ ನಾವೇನಪ್ಪ ಅಂದ್ರೆ ಹೆಚ್ಚಿನ ಆರ್ಥಿಕ ಸೌಲಭ್ಯವನ್ನ ಕೊಡಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಬ್ರಾಂಚ್ ಅನ್ನ ಎಕ್ಸ್ಪಾಂಡ್ ಮಾಡಕ್ಕೆ ನಾವೇನ್ ಮಾಡಬೇಕಾಂದ್ರೆ ಅವಕಾಶವನ್ನ ಕೊಡಬೇಕು ಇದ್ರ ಜೊತೆ ಜೊತೆಗೆ ನೋಡ್ರಿ ಅಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅಟೋನಮಿಯನ್ನ ಕೊಡಬೇಕಂದ್ರೆ ಅಲ್ಲಿನ ಟಿ ಮತ್ತೆ ಏಮ್ಸ್ ಒಳಗೆ ಆಡಳಿತ ಮಾಡಕ್ಕೆ ಏನಪ್ಪಾ ಅಂದ್ರೆ ಸ್ವ ಆಡಳಿತವನ್ನ ಕೊಡಬೇಕು ಅಲ್ಲಿರುವಂತ ಅಥಾರಿಟೀಸ್ ಅಥವಾ ಅಲ್ಲಿರುವಂತ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಸ್ವ ಆಡಳಿತ ಮಾಡಿಕೊಡ್ಬೇಕು ಅವಾಗ ಏನಾಗತ್ತಂದ್ರೆ ಇದ್ರ ಕ್ವಾಲಿಟಿ ಇನ್ನೂ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಭಾರತ ನೋಡ್ರಿ ವಿಶ್ವವಿದ್ಯಾಲಯಗಳ ಏನಪ್ಪ ಅಂದ್ರೆ ಕ್ವಾಲಿಟಿ ಯಾವ ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕೊಡುತ್ತೆ ಅನ್ನೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಒಂದು ಫ್ರೇಮ್ ವರ್ಕ್ ಇನ್ಸ್ಟಿಟ್ಯೂಟ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ ನಾವೇನ ಕರಿತೀವಿ ಅಂದ್ರೆ ಆರ್ ಎಫ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅಂತ ಕರಿತೀವಿ ಇದರಿಂದ ಏನಪ್ಪಾ ಅಂದ್ರೆ ಭಾರತದ ಸಂಸ್ಥೆಗಳು ಮತ್ತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಏನಪ್ಪ ಅಂದ್ರೆ ಕಾಂಪಿಟೇಷನ್ ಅಥವಾ ಸ್ಪರ್ಧಾತ್ಮಕತೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಜಾಗತಿಕವಾಗಿ ಭಾರತದ ರ್ಯಾಂಕಿಂಗ್ ಏನಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಸೈಂಟಿಫಿಕ್ ಪಬ್ಲಿಕೇಶನ್ಸ್ ಅಲ್ಲಿ ಅದು ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ನೋಡ್ರಿ ನಮ್ಮ ಜಾಗತಿಕವಾಗಿ ರ್ಯಾಂಕಿಂಗ್ ಎಷ್ಟಿತ್ತಪ್ಪ ಅಂದ್ರೆ ಏಳನೇ ಸ್ಥಾನದಲ್ಲಿ ಇದ್ವಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ನಾವು ಸೈಂಟಿಫಿಕ್ ಪಬ್ಲಿಕೇಶನ್ ರ್ಯಾಂಕಿಂಗ್ ಒಳಗೆ ಜಾಗತಿಕವಾಗಿ ಮೂರನೇ ಸ್ಥಾನಕ್ಕೆ ಬಂದಿದೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಭಾರತ ಏನಪ್ಪ ಅಂದ್ರೆ ಮೂರನೇ ನಂಬರಿಂಗ್ ನಿಲ್ಲುತ್ತೆ ಅಂದ್ರೆ ವಿಶ್ವದಲ್ಲಿ ಅತಿ ಹೆಚ್ಚು ಪಿ ಎಚ್ ಡಿಸ್ ಕೊಡೋದು ಎಸ್ಪೆಷಲಿ ಯಾವ ಫೀಲ್ಡ್ ಅಲ್ಲಪ್ಪ ಅಂದ್ರೆ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಹೆಚ್ಚು ಅತಿ ಹೆಚ್ಚು ಪಿ ಎಚ್ ಡಿನ ಕೊಡೋದರಲ್ಲಿ ಒಂದು ಸ್ಥಾನದಲ್ಲಿ ಏನಪ್ಪ ಅಂದ್ರೆ ಭಾರತ ಮೂರನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಭಾರತದ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಏನಿದೆ ಅಂದ್ರೆ ಜಾಗತಿಕ ಅನ್ವೇಷಣೆ ಇಂಡೆಕ್ಸ್ ಅಥವಾ ಸೂಚ್ಯಾಂಕ ಏನಿದೆಯಲ್ಲ ಅದರಲ್ಲಿ ನಮ್ಮ ಸ್ಥಾನ ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕೆಷ್ಟಿತ್ತಪ್ಪ ಅಂದ್ರೆ ಎಂಬತ್ತೊಂದನೇ ಸ್ಥಾನ ಇತ್ತು ಈಗ ಅದೇನಾಗಿದೆ ಅಂದ್ರೆ ನಲವತ್ತನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಾವೇನಪ್ಪ ಅಂದ್ರೆ ಇಂಪ್ರೂವ್ ಮೆಂಟ್ ಅನ್ನ ಆಗಿದೀವಿ ಬಟ್ ಈ ಇಂಪ್ರೂವ್ಮೆಂಟ್ ಏನಪ್ಪ ಅಂದ್ರೆ ಯು ಎಸ್ ಮತ್ತೆ ಚೈನಾದ ಹಿಂದ್ಗಡೆ ನಾವು ಇದ್ದೀವಿ ಅಂತ ಅವರು ಹೇಳ್ತಿದ್ದಾರೆ ಭಾರತದ ವಿಶ್ವವಿದ್ಯಾಲಯಗಳು ನೋಡ್ರಿ ಜಾಗತಿಕ ರ್ಯಾಂಕಿಂಗ್ಸ್ ಏನಿದೆ ಅಥವಾ ಜಾಗತಿಕವಾಗಿ ನಮ್ಗೆ ಏನ್ ರ್ಯಾಂಕಿಂಗ್ಸ್ ಅನ್ನ ಕೊಡ್ತಾರೆ ಈ ಜಾಗತಿಕ ರ್ಯಾಂಕಿಂಗ್ ಅಲ್ಲಿ ಏನಪ್ಪ ಅಂದ್ರೆ ಒಳ್ಳೆ ಸ್ಕೋರ್ ಅನ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಹೈಯೆಸ್ಟ್ ಸ್ಕೋರಿಂಗ್ ಅಂದ್ರೆ ಜಾಗತಿಕವಾಗಿ ಈ ಯೂನಿವರ್ಸಿಟೀಸ್ ನ ಲಿಸ್ಟ್ ಮಾಡಿದಾಗ ಆ ಪಟ್ಟಿಲಿ ಏನಪ್ಪಾ ಅಂದ್ರೆ ಭಾರತದ ಯಾವ ವಿಶ್ವಾಲಯ ವಿದ್ಯಾಲಯ ಹೆಚ್ಚಿನ ರ್ಯಾಂಕ್ ಪಡೆಯುತ್ತೆ ಅಂದ್ರೆ ನೋಡ್ರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರ್ಯಾಂಕ್ ಅನ್ನ ಪಡೆಯುತ್ತೆ ಈ ರ್ಯಾಂಕಿಂಗ್ ರೇಂಜ್ ಏನಿರುತ್ತಪ್ಪ ಅಂದ್ರೆ ನೂರ ಐವತ್ತರಿಂದ ಮುನ್ನೂರನೇ ರೇಂಜ್ಗೆ ಇರುತ್ತೆ ಅಂದ್ರೆ ಭಾರತದಲ್ಲಿ ಹೆಚ್ಚಿನ ಅಥವಾ ಉತ್ಸಷ್ಟ ಇರುವಂತಹ ವಿಶ್ವವಿದ್ಯಾಲಯ ಏನಪ್ಪ ಅಂದ್ರೆ ಜಾಗತಿಕ ವಿಶ್ವವಿದ್ಯಾಲಯ ರ್ಯಾಂಕ್ ನಲ್ಲಿ ಏನಪ್ಪಾ ಅಂದ್ರೆ ಎರಡ್ನೂರ ಐವತ್ತೊಂದನೇ ಸ್ಥಾನದಿಂದ ಮುನ್ನೂರನೇ ಸ್ಥಾನದೊಳಗಡೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಜಾಗತಿಕವಾಗಿ ನಮ್ಮ ರ್ಯಾಂಕಿಂಗ್ ಸಿಸ್ಟಮ್ ಅನ್ನು ನೋಡಿದಾಗ ಭಾರತದ ವಿಶ್ವವಿದ್ಯಾಲಯಗಳು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇಲ್ಲ ಕಳಪೆ ಪ್ರದರ್ಶನವನ್ನು ಕೊಡ್ತಾ ಇದಾವೆ ಅಂತ ಹೇಳ್ತಿದ್ದಾರೆ ಇದರ ಜೊತೆಗೆ ಇನ್ನೂ ಎಪ್ಪತ್ತೈದು ಸಂಸ್ಥೆಗಳೇನಪ್ಪ ಅಂದ್ರೆ ಇದ್ರ ಕೆಳಗಡೆ ಅಥವಾ ಇನ್ನೂ ಕೆಳಗಡೆ ರ್ಯಾಂಕಿಂಗ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಈಗ ನೋಡ್ರಿ ಮುನ್ನೂರಕ್ಕಿಂತ ಕೆಳಗಡೆ ರ್ಯಾಂಕಿಂಗ್ ಅಲ್ಲಿ ಬಂದಿದೆ ಅಂತ ಹೇಳ್ತಿದ್ದಾರೆ ನಾವು ಟಾಪ್ ತ್ರೀ ಹಂಡ್ರೆಡ್ ಅಲ್ಲಿ ಒಂದ್ ಇನ್ಸ್ಟಿಟ್ಯೂಟ್ ಇದ್ರೆ ಟಾಪ್ ಫೋರ್ ಹಂಡ್ರೆಡ್ ಅಲ್ಲಿ ಏನಪ್ಪಾ ಅಂದ್ರೆ ಮೂರು ವಿಶ್ವವಿದ್ಯಾಲಯಗಳಿವೆ ಅದೇ ತರನಾಗಿ ಟಾಪ್ ಫೈವ್ ಹಂಡ್ರೆಡ್ ಅಲ್ಲಿ ಎಂಟು ವಿಶ್ವವಿದ್ಯಾಲಯಗಳಿದೆ ಅಂತ ಜಾಗತಿಕ ಟೈಮ್ಸ್ ಹೈಯರ್ ಎಜುಕೇಶನ್ ರ್ಯಾಂಕಿಂಗ್ ಅಂದ್ರೆ ಹೇಳುತ್ತೆ ಇದ್ರ ಜೊತೆಗೆ ನೋಡ್ರಿ ನಮ್ಮ ವಿಶ್ವವಿದ್ಯಾಲಯಗಳು ಏನಪ್ಪಾ ಅಂದ್ರೆ ಯಾಕೆ ಈ ಜಾಗತಿಕ ಮಟ್ಟದಲ್ಲಿ ಒಳ್ಳೆ ರ್ಯಾಂಕ್ ಅನ್ನ ಪಡೆದ್ಕೊಳ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಜಾಗತಿಕವಾಗಿ ಯಾವ್ದಾದ್ರು ಒಳ್ಳೆಯ ಸಂಸ್ಥೆ ಇದ್ರೆ ಈ ವಿದ್ಯಾಭ್ಯಾಸವನ್ನ ಕೊಡೋದಕ್ಕೆ ಯಾವ್ದಾದ್ರು ಒಳ್ಳೆಯ ಸಂಸ್ಥೆ ಇದ್ರೆ ಅದ್ಯಾವ್ದಪ್ಪ ಅಂದ್ರೆ ಐಐಟಿ ಅಂತ ಹೇಳ್ತಿದ್ರೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರ್ಯಾಂಕಿಂಗ್ ಏನಪ್ಪ ಅಂದ್ರೆ ಜಾಗತಿಕವಾಗಿ ಏನಪ್ಪ ಅಂದ್ರೆ ಒಳ್ಳೆ ಶಿಕ್ಷಣ ಕೊಡುವಂತ ಸಂಸ್ಥೆಗಳಾಗಿದೆ ಅಂತ ಹೇಳ್ತಿದ್ರೆ ನೋಡ್ರಿ ಈ ವಿಶ್ವವಿದ್ಯಾಲಯಗಳು ಯಾಕೆ ಜಾಗತಿಕ ರ್ಯಾಂಕಿಂಗ್ ಅಲ್ಲಿ ಒಳ್ಳೆ ಸ್ಥಾನಗಳನ್ನ ಅಂದ್ರೆ ಇವ್ ನೋಡ್ರಿ ಸ್ಪೆಷಲೈಸ್ ಸ್ಕೂಲ್ ಅಂದ್ರೆ ಕೆಲವೊಂದಿಷ್ಟು ಕೋರ್ಸಿಗೆ ಮಾತ್ರ ಇವ್ರ ಏನಪ್ಪ ಅಂದ್ರೆ ಎಜುಕೇಶನ್ಸ್ ನ ಕೊಡ್ತಾರೆ ಶಿಕ್ಷಣ ಕೊಡ್ತಾರೆ ಆಮೇಲೆ ಇವು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಇವುಗಳ ಕ್ವಾಲಿಟಿ ಏನಿದೆ ಅಂದ್ರೆ ಐ ಟಿ ಕ್ವಾಲಿಟಿ ಏನಿದೆ ಅವುಗಳ ಅವುಗಳ ರ್ಯಾಂಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಇತ್ತೀಚೆಗೆ ನೋಡ್ರಿ ಐ ಟಿ ಏನಿದೆ ಏನಿದೆಯಲ್ಲ ಇದೇನ್ ಮಾಡತಪ್ಪ ಅಂದ್ರೆ ಈ ಮಲೇಷಿಯಾದಲ್ಲಿ ಏನ್ ಮಾಡತಪ್ಪ ಅಂದ್ರೆ ಒಂದು ಬ್ರಾಂಚ್ನ ಎಕ್ಸ್ ಎಕ್ಸ್ಪಾಂಡ್ ಮಾಡುತ್ತೆ ಅಥವಾ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಒಂದು ಐ ಐ ಟಿ ಕರಗ್ಪುರದ ಬ್ರಾಂಚ್ನ ತೆಗೆಯತ್ತೆ ಅಂತ ಹೇಳ್ತಿದ್ದಾರೆ ಭಾರತ ಏನಾದ್ರೂ ಏನಪ್ಪ ಅಂದ್ರೆ ಅದರ ವಿಶ್ವವಿದ್ಯಾಲಯಗಳು ಹೆಚ್ಚಿನ ರ್ಯಾಂಕಿಂಗ್ ಗೆ ಹೆಚ್ಚಿನ ರ್ಯಾಂಕ್ ಅಲ್ಲಿ ತೋರಿಸ್ಕೋಬೇಕಂದ್ರೆ ಅದೇನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚು ಹೂಡಿಕೆಯನ್ನ ಮಾಡಬೇಕು ಅದು ಕೂಡ ಅಂದ್ರೆ ಒಮ್ಮೆಗೆ ಹೂಡಿಕೆ ಮಾಡೋದಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೂಡಿಕೆಯನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಚೈನಾ ಏನ್ ಅಂದ್ರೆ ಕಳೆದ ಕೆಲವೊಂದಿಷ್ಟು ದಶಕಗಳಿಂದ ಬಿಲಿಯನ್ಸ್ ಆಫ್ ಡಾಲರ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಅಂದ್ರೆ ಡಾಲರ್ಸ್ ಅನ್ನ ಏನಪ್ಪ ಅಂದ್ರೆ ಬಿಲಿಯನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ಈಗ ಅದರ ಯೂನಿವರ್ಸಿಟೀಸ್ ಏನಪ್ಪ ಅಂದ್ರೆ ರ್ಯಾಂಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾವೆ ಮತ್ತೆ ಏನಪ್ಪ ಅಂದ್ರೆ ಸೈಂಟಿಫಿಕ್ ಔಟ್ಪುಟ್ ಕೂಡ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಎಲಿಮೆಂಟ್ಸ್ ಇದಾವೆ ಅವೇನಪ್ಪ ಅಂದ್ರೆ ತುಂಬಾ ಡಿಸ್ಟಿಂಕ್ಟಿವ್ ಅಂದ್ರೆ ನೋಡ್ರಿ ಸ್ಪೆಷಲ್ ಫೀಚರ್ ಆಗಿದಾವೆ ಮತ್ತೆ ಅಂತಾರಾಷ್ಟ್ರೀಯ ಆಡಿಯನ್ಸ್ ತಿಳಿಸೋದಕ್ಕೆ ಏನಪ್ಪ ಅಂದ್ರೆ ವರ್ತ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇವ್ಯಾವಪ್ಪ ಅಂದ್ರೆ ಕೆಲವೊಂದಿಷ್ಟು ನೋಡ್ರಿ ಹೊಸ ಹೊಸ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಬರ್ತಾ ಇದೆ ಅಥವಾ ಪ್ರೈವೇಟ್ ಏನಪ್ಪ ಅಂದ್ರೆ ವಿಶ್ವವಿದ್ಯಾಲಯಗಳು ಅಥವಾ ಸಂಸ್ಥೆಗಳು ಬರ್ತಾ ಇದೆ ಇವು ಏನಪ್ಪ ಅಂದ್ರೆ ನಾನ್ ಪ್ರೈವೇಟ್ ನಾನ್ ಪ್ರಾಫಿಟ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಂದ್ರೆ ಇವೇನಪ್ಪ ಅಂದ್ರೆ ಯಾವುದೇ ಅಂತ ಲಾಭಾಂಶಕ್ಕೋಸ್ಕರ ಕೆಲಸ ಮಾಡಲ್ಲ ಬದಲಾಗಿ ಜನರ ಶಿಕ್ಷಣ ವ್ಯವಸ್ಥೆನ ಸುಧಾರಣೆ ಮಾಡೋದಕ್ಕೋಸ್ಕರ ಕೆಲಸ ಮಾಡ್ತವೆ ಇವುಗಳಿಗೆ ಹೆಚ್ಚಿನದಾಗಿ ಯಾರು ಫಂಡ್ ಕೊಡ್ತಾರಪ್ಪ ಅಂದ್ರೆ ಫಿಲಾನ್ ಟ್ರೋಫಿಷ್ ಅಂದ್ರೆ ನೋಡ್ರಿ ಅನುದಾನದ ಮೇಲೆ ಏನಾಗುತ್ತೆ ಅಂದ್ರೆ ಇವುಗಳೇ ಫಂಡ್ ಸಿಗುತ್ತೆ ಅಂತ ಹೇಳ್ತಿದ್ರೆ ಈ ಒಂದು ಸೆಕ್ಟರ್ಸ್ ಏನ್ ಅಂದ್ರೆ ಜಗತ್ತಿಗೆ ಅಥವಾ ವಿಶ್ವಕ್ಕೆ ಏನಪ್ಪ ಅಂದ್ರೆ ಭಾರತದ ಉನ್ನತ ಶಿಕ್ಷಣದಲ್ಲಿ ಎಷ್ಟು ಕ್ವಾಲಿಟಿ ಇದೆ ಅನ್ನೋ ಒಂದು ಬ್ರಾಂಡ್ ಅನ್ನ ತೋರಿಸ್ತಾ ಇದೆ ಅಂದ್ರೆ ಇಷ್ಟು ಒಂದು ಏನ್ ಟಾಪ್ ಡಜನ್ ಯೂನಿವರ್ಸಿಟೀಸ್ ಇದಾವೆ ನಾನ್ ಪ್ರಾಫಿಟ್ ಡಜನ್ ಯೂನಿವರ್ಸಿಟೀಸ್ ಇದಾವಲ್ಲ ಇವು ವಿಶ್ವಕ್ಕೆ ಏನ್ ತೋರಿಸಿದಾವಂದ್ರೆ ಭಾರತದಲ್ಲಿ ಎಷ್ಟು ಉತ್ತಮವಾದಂತ ಉನ್ನತ ಶಿಕ್ಷಣ ಇದೆ ಮತ್ತೆ ಇದರ ಬ್ರಾಂಡ್ ಏನು ಅಂತ ಹೇಳಪ್ಪ ಅಂದ್ರೆ ಜಗತ್ತಿಗೆ ತೋರಿಸ್ಕೊಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಉನ್ನತ ಶಿಕ್ಷಣವನ್ನ ಕಲಿಸಬೇಕಾರೆ ಎಸ್ಪೆಷಲಿ ಸೈನ್ಸ್ ಮತ್ತೆ ಹೈಯರ್ ಎಜುಕೇಶನ್ ಕಲಿಸ್ಬೇಕಾದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇಂಗ್ಲಿಷ್ ಅನ್ನ ಒಂದು ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಇಂಗ್ಲೀಷ್ ಭಾಷೆಯಲ್ಲಿ ಟೀಚ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಜಗತ್ತಿನ ಜೊತೆ ಬೆರೆಯೋದಿಕ್ಕೆ ಅಥವಾ ಜಗತ್ತಿನ ಜೊತೆಗೆ ನಮ್ಗೆ ಏನಪ್ಪ ಅಂದ್ರೆ ಇಂಟ್ರಾಕ್ಟ್ ಮಾಡೋದಕ್ಕೆ ಅಂದ್ರೆ ಅವರಿಗೆ ನಮಗೆ ಸಂವಾದ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಯಾಕಂದ್ರೆ ನಾವು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಹೈಯರ್ ಎಜುಕೇಶನ್ಸ್ ನ ಏನ್ ಮಾಡ್ತೀವಿ ಅಂದ್ರೆ ಇಂಗ್ಲಿಷ್ ಮೀಡಿಯಮಲ್ಲೇ ಕಲಿಯೋದ್ರಿಂದ ನಮಗೆ ಜಗತ್ತಿನ ಜೊತೆ ಸಂವಾದ ಮಾಡಕ್ಕೆ ಇಂಟ್ರಾಕ್ಟ್ ಮಾಡಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಮತ್ತೆ ಅದರ್ ಗೌರ್ಮೆಂಟ್ ಏಜೆನ್ಸಿಯಲ್ಲಿ ಅಲ್ಲಿ ಅಂದರೆ ನೂರು ಬೇರೆ ಬೇರೆ ಅಂತ ರಿಸರ್ಚ್ ಲ್ಯಾಬೋರಿಟೀಸ್ ಇದೆ ಅವು ಏನ್ ಮಾಡ್ತಾವಂದ್ರೆ ಬೇರೆ ಬೇರೆ ಅಂದ್ರೆ ವೈವಿಧ್ಯಮಯವಾದಂತ ಏರಿಯಾಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಈ ಅಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಒಳ್ಳೆ ರಿಸರ್ಚ್ ಗೆ ಅಂದ್ರೆ ಈಗ ನೋಡ್ರಿ ಏನಾದರೂ ರಿಸರ್ಚ್ ಮಾಡಬೇಕಾದ್ರೆ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಇನ್ನೂ ಕೆಲವೊಂದಿಷ್ಟು ಲ್ಯಾಬೊರೇಟರೀಸ್ ಏನಪ್ಪ ಮಾಡುತ್ತಪ್ಪ ಅಂದ್ರೆ ಭಾರತದ ಭಾರತದ ಆರ್ಥಿಕತೆಗೆ ಸಹಾಯ ಮಾಡುತ್ತೆ ಅಂತ ಸೊ ನೋಡ್ರಿ ಯಾವ ತರನಾಗಿ ಭಾರತದ ಆರ್ಥಿಕತೆಗೆ ಸಹಾಯ ಮಾಡತ್ತಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಕೋವಿಡ್ ನೈನ್ಟೀನ್ ಒಂದು ಎಕ್ಸಾಂಪಲ್ ಅನ್ನ ತಗೋಬಹುದು ಕೋವಿಡ್ ನೈನ್ಟೀನ್ ಟೈಮ್ ಬಂದಾಗ ನಾವು ಏನ್ ಮಾಡಿದ್ವಿ ಅಂದ್ರೆ ಫಸ್ಟ್ ಲಾಕ್ಡೌನ್ ಮಾಡಿದ್ವಿ ಆಬ್ವಿಯಸ್ಲಿ ಲಾಕ್ಡೌನ್ ಆದ್ಮೇಲೆ ಮಾಡ್ತಪ್ಪ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾರ ವ್ಯಾಕ್ಸಿನ್ ರಿಸರ್ಚ್ಗೋಸ್ಕರ ಕರೆಯನ್ನ ಕೊಡ್ತಾರೆ ಸೊ ನೋಡ್ರಿ ವ್ಯಾಕ್ಸಿನ್ ಅನ್ನ ಅನ್ವೇಷಣೆ ಮಾಡಿ ನಾವು ಮೂರು ವ್ಯಾಕ್ಸಿನ್ಸ್ ಅನ್ನ ಕಂಡಿತೀವಿ ಈ ವ್ಯಾಕ್ಸಿನ್ಸ್ ಬಂದಾಗ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಏನಂದ್ರೆ ಕೇವಲ ಎರಡೋ ಮೂರು ವ್ಯಾಕ್ಸಿನ್ಸ್ ಬಂದಿತ್ತು ನಮ್ಮಲ್ಲಿ ಆಲ್ರೆಡಿ ಮೂರು ವ್ಯಾಕ್ಸಿನ್ಸ್ ತಯಾರಾಗಿತ್ತು ಇದರಿಂದ ಏನಾಯ್ತು ಅಂದ್ರೆ ನಾವು ಬೇರೆ ದೇಶಕ್ಕೆ ಏನಾದ್ರೂ ವ್ಯಾಕ್ಸಿನ್ಸ್ ಅನ್ನ ಕೊಡಬೇಕಾದ್ರೆ ಅದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಇಲ್ಲಿವರೆಗೂ ಏನ್ ಮಾಡಿದ್ವಿ ಅಂದ್ರೆ ಅದನ್ನ ಮಾನವೀಯತೆ ದೃಷ್ಟಿಯಿಂದ ಲೆಸ್ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಏನ್ ಮಾಡಿದ್ವಿ ಅಂದ್ರೆ ಉಚಿತವಾಗಿ ಕೊಟ್ಟಿದ್ವಿ ಬಟ್ ಅಭಿವೃದ್ಧಿ ಹೊಂದಿದ ದೇಶದವರು ಏನಾದರೂ ಖರೀದಿ ಮಾಡಿದ್ರೆ ಇದಕ್ಕೆ ಅವರು ಏನ್ ಮಾಡ್ತಾರೆ ಅಂದ್ರೆ ಹಣವನ್ನ ಕೊಟ್ಟು ಖರೀದಿ ಮಾಡ್ತಾರೆ ಇದರಿಂದ ನಮಗೆ ಏನಪ್ಪಾ ಅಂದ್ರೆ ಭಾರತದ ಆರ್ಥಿಕತೆಗೆ ಇನ್ನೂ ಕೂಡ ಹೆಚ್ಚಿನ ಲಾಭ ಆಗತ್ತೆ ಅಂತ ಹೇಳ್ತಿದ್ದಾರೆ ಈ ತರನಾಗ ಏನಪ್ಪಾ ಅಂದ್ರೆ ಈ ಲ್ಯಾಬೊರೇಟರೀಸ್ ಭಾರತದ ಆರ್ಥಿಕತೆಗೂ ಕೂಡ ಏನಪ್ಪ ಅಂದ್ರೆ ಕೊಡುಗೆಯನ್ನು ಕೊಡ್ತಾ ಇದೆ ಭಾರತದ ವಿಶ್ವವಿದ್ಯಾಲಯಗಳು ಜೊತೆಗೆ ನೋಡ್ರಿ ನಮಗೆ ಈ ವೈಜ್ಞಾನಿಕದಲ್ಲಿ ಏನು ಪ್ರೋವರ್ಸ್ ಇದೆ ಅಂದ್ರೆ ನಮ್ಮ ವೈಜ್ಞಾನಿಕದಲ್ಲಿ ಏನು ಹೆಚ್ಚಿನ ಜ್ಞಾನ ಇದೆಯಲ್ಲ ಇದು ಏನಪ್ಪ ಅಂದ್ರೆ ನಮಗೆ ಒಂದು ಇಂಪಾರ್ಟೆಂಟ್ ಭಾಗ ಆಗುತ್ತೆ ಯಾವ್ದ್ರೊಳಗ ಅಂದ್ರೆ ನಮ್ಮ ಸಾಫ್ಟ್ ಪವರ್ ಅನ್ನ ಯೂಸ್ ಮಾಡಲ್ಲಿ ನಮ್ಮ ಸಾಫ್ಟ್ ಪವರ್ ಅನ್ನು ಯೂಸ್ ಮಾಡಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಮಹತ್ವವನ್ನು ಪಡೆಯುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನಪ್ಪಾ ಅಂದ್ರೆ ನಾವೇನೀಗ ಎನ್ಇಪಿಯನ್ನ ಸ್ಟಾರ್ಟ್ ಅಲ್ಲ ಇದರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ಶಿಕ್ಷಣ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ವರ್ಷ ಏನಪ್ಪಾ ಅಂದ್ರೆ ಭಾರತಕ್ಕೆ ಜಿ ಟ್ವೆಂಟಿ ಲೀಡರ್ಶಿಪ್ ಅಥವಾ ಜಿ ಟ್ವೆಂಟಿ ಅಧ್ಯಕ್ಷತೆ ಇರೋದು ಇದು ಒಂದು ಉತ್ತಮ ಅವಕಾಶ ಯಾಕಂದ್ರೆ ತನ್ನ ಲೀಡರ್ಶಿಪ್ ಅಥವಾ ತಾನು ಯಾವ ತರನಾಗಿ ನಾಯಕನಾಗಿರ್ಬೋದು ಅಂತ ವಿಶ್ವಕ್ಕೆ ತೋರಿಸಕೋಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಎರಡು ಇನಿಷಿಯೇಟಿವ್ಸ್ ನ ತಗೊಂಡಿದ್ದಾರೆ ಅಥವಾ ಎರಡು ಯೋಜನೆಗಳನ್ನು ಎತ್ಕೊಂಡಿದ್ದಾರೆ ಒಂದೇನಪ್ಪ ಅಂದ್ರೆ ಈ ಜಿ ಟ್ವೆಂಟಿ ಲೀಡರ್ಸ್ ಅಥವಾ ಜಿ ಟ್ವೆಂಟಿ ಕಂಟ್ರೀಸ್ ಏನಿದೆ ದೇಶಗಳೇನಿದೆ ಆ ಒಂದು ದೇಶಗಳಾದ ಆ ಒಂದು ದೇಶಗಳ ಏನಪ್ಪ ಅಂದ್ರೆ ಯೂನಿವರ್ಸಿಟೀಸ್ ನಾಯಕರು ಯಾರಿದ್ದಾರೆ ಅಂದ್ರೆ ವಿಶ್ವವಿದ್ಯಾಲಯದ ನಾಯಕರು ಏನಿದಾರಲ್ಲ ಅವರ ಒಂದು ಕಾನ್ಫರೆನ್ಸ್ ಏನಪ್ಪಾ ಅಂದ್ರೆ ಭಾರತದಲ್ಲಿ ಮಾಡ್ತಾ ಇದ್ದಾರೆ ಈ ಒಂದು ಕಾನ್ಫರೆನ್ಸ್ ಮಾಡುವಂತ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಭಾರತದ ಅಕಾಡೆಮಿಕ್ ಅಪರ್ಚುನಿಟೀಸ್ ಏನಿದೆ ಅಂದ್ರೆ ನಮ್ಮ ಶಿಕ್ಷಣದಲ್ಲಿ ಏನೆಲ್ಲ ಉತ್ತಮ ಅವಕಾಶಗಳಿದೆ ಅಥವಾ ಶಿಕ್ಷಣದಲ್ಲಿ ಅವಕಾಶಗಳಿದೆ ಅಂತ ತಿಳಿಸ್ಕೊಡೋದು ಈ ಕಾನ್ಫರೆನ್ಸ್ ನ ಮುಖ್ಯ ಉದ್ದೇಶ ಆಗಿದೆ ಇನ್ನೊಂದು ಇನಿಷಿಯೇಟಿವ್ಸ್ ನ ಏನ್ ತಗೊಂಡಿದ್ದಾರೆ ಅಂದ್ರೆ ಸೊಡ್ರಿ ನಾವು ಇನ್ನೊಂದು ಇನಿಷಿಯೇಟಿವ್ ಏನಪ್ಪ ಅಂದ್ರೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅನ್ನ ತಗೊಂಡಿದೀವಿ ಸ್ಕಾಲರ್ಶಿಪ್ ಅಥವಾ ಶಿಷ್ಯ ವೇತನ ಕಾರ್ಯಕ್ರಮವನ್ನ ತಗೊಂಡಿದೀವಿ ಇದು ಕೂಡ ಏನಪ್ಪಾ ಅಂದ್ರೆ ಈ ಫ್ಲೂ ಬ್ರೈಟ್ ಪ್ರೋಗ್ರಾಮ್ ಯಾವ ತರನಾಗಿದೆಯಲ್ಲ ಆ ತರನ ಶಿಷ್ಯ ವೇತನವನ್ನು ತಗೊಂಡಿದ್ವಿ ಎತ್ಕೊಂಡಿದ್ವಿ ಇದ್ರ ಮೂಲಕ ಏನಪ್ಪ ಅಂದ್ರೆ ಭಾರತದ ವಿದ್ಯಾರ್ಥಿಗಳಿಗೆ ಮತ್ತೆ ಭಾರತದ ಫ್ಯಾಕಲ್ಟೀಸ್ ಅಂದ್ರೆ ಯಾರೆಲ್ಲ ಇಲ್ಲಿ ಶಿಕ್ಷಣದಲ್ಲಿ ಈ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಜಗತ್ತಿನ ಲೀಡಿಂಗ್ ಯೂನಿವರ್ಸಿಟೀಸ್ ಅಲ್ಲಿ ಏನಪ್ಪ ಅಂದ್ರೆ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಶಿಷ್ಯ ವೇತನವನ್ನ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಭಾರತದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ವಿದೇಶಕ್ಕೆ ಅಂತ ಹೋಗ್ತಾರಲ್ಲ ಈ ವ್ಯಾಸಂಗಕ್ಕೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಶಿಷ್ಯ ವೇತನವನ್ನ ಕೊಡ್ತಾ ಇದೀವಿ ಅವ್ರೇನ್ ಮಾಡ್ತಾರೆ ಈ ಶಿಷ್ಯ ವೇತನವನ್ನು ಯೂಸ್ ಮಾಡಿಕೊಂಡು ಹೆಚ್ಚಿನ ಮಾಡಿ ನಮ್ಮ ಆರ್ಥಿಕತೆ ಮತ್ತೆ ಭಾರತಕ್ಕೆ ಕೊಡುಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಚೈನಾ ಆಗಲ್ರೆಡಿ ಏನಪ್ಪ ಅಂದ್ರೆ ಈ ತರದ ಸ್ಕಾಲರ್ಶಿಪ್ ಅನ್ನ ಅನೌನ್ಸ್ ಮಾಡಿದೆ ಆ ಸ್ಕಾಲರ್ಶಿಪ್ ಏನಪ್ಪಾ ಅಂದ್ರೆ ಚೈನಾ ಸ್ಕಾಲರ್ಶಿಪ್ ಕೌನ್ಸಿಲ್ ಅಂತ ಹೇಳಿದ್ದಾರೆ ಭಾರತದ ವಿಶ್ವವಿದ್ಯಾಲಯಗಳು ಮತ್ತೆ ಇಲ್ಲಿರುವಂತಹ ರಿಸರ್ಚರ್ ಜೊತೆಗೆ ಅಕಾಡೆಮಿಕ್ಸ್ ಏನ್ ಮಾಡಬೇಕಪ್ಪ ಅಂದ್ರೆ ಈ ಜಾಗತಿಕ ಸೈಂಟಿಫಿಕ್ ಕಮ್ಯುನಿಟಿ ಅಥವಾ ವಿಶ್ವ ಸೈಂಟಿಫಿಕ್ ಅಥವಾ ವಿಜ್ಞಾನಿಗಳ ಸಮುದಾಯ ಏನಿದೆಯಲ್ಲ ಅವ್ರ ಜೊತೆಗೆ ಹೆಚ್ಚಾಗಿ ಬರೀಬೇಕು ಅದು ಕೂಡ ಏನಪ್ಪ ಅಂದ್ರೆ ಈ ಜಾಯಿಂಟ್ ಪ್ರೊಜೆಕ್ಟ್ಸ್ ಅಂದ್ರೆ ಅವ್ರ ಜೊತೆಗೆ ನಾವು ಕೂಡ ಏನಪ್ಪ ಅಂದ್ರೆ ಸಹಕಾರದಲ್ಲಿ ಕೆಲವೊಂದಿಷ್ಟು ಪ್ರೊಜೆಕ್ಟ್ಸ್ ಅನ್ನ ಮಾಡ್ಕೋಬೇಕು ಜೊತೆಗೆ ಏನಪ್ಪ ಅಂದ್ರೆ ಮೀಟಿಂಗ್ಸ್ ಮೀಟಿಂಗ್ ಅರೇಂಜ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಸೊಟ್ರಿ ಇದೆಲ್ಲ ಜಾರಿಗೆ ಬರಬೇಕಾದ್ರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಪ್ಲಾನಿಂಗ್ ಇರಬೇಕು ಜೊತೆಗೆ ಈ ಪ್ಲಾನಿಂಗ್ ಜೊತೆಗೆ ಏನಪ್ಪಾಂದ್ರೆ ಸಸ್ಟೈನ್ಡ್ ರಿಸೋರ್ಸ್ ಅಂದ್ರೆ ಅವರಿಗೆ ಆರ್ಥಿಕವಾದಂತ ಕೆಲವೊಂದಿಷ್ಟು ಸಪೋರ್ಟ್ ಅನ್ನ ಕೊಡಬೇಕಾಗತ್ತೆ ಅದು ಕೇಂದ್ರ ಸರ್ಕಾರನು ಕೊಡಬೇಕು ಜೊತೆಗೆ ರಾಜ್ಯ ಸರ್ಕಾರಗಳು ಕೊಡಬೇಕು ಜೊತೆಗೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ವಿಜ್ಞಾನದ ಸಮುದಾಯ ಏನಿದೆ ಅಲ್ಲ ಅವ್ರದ್ದು ಕೂಡ ಏನಪ್ಪಾ ಅಂದ್ರೆ ಅಂತಂದ್ರೆ ಅವ್ರದ್ದು ಕೂಡ ಏನಪ್ಪಾ ಅಂದ್ರೆ ಪ್ರಜ್ಞೆ ಅಥವಾ ಅವ್ರದ್ದು ಕೂಡ ಅರಿವು ನಮಗೆ ಬೇಕಾಗುತ್ತೆ ಅಂದ್ರೆ ಅವರು ಕೂಡ ನಮ್ ಜೊತೆ ಸಹಕಾರವನ್ನ ಕೊಡಬೇಕಾಗತ್ತೆ ಅವಾಗ ನಮ್ಮ ಭಾರತ ಏನಪ್ಪ ಅಂದ್ರೆ ಜಾಗತಿಕವಾಗಿ ಎಕ್ಸ್ಪಾಂಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ಇದು ಏನಪ್ಪಾ ಅಂದರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು